ಏನಾಗಿ ಹೋಯ್ತಪ್ಪ ಬೆಂಗಳೂರು? ತಿನ್ಬೇಗ ಆದ್ರೆ ಕೊಲೆ, ಸುಲಿಗೆ, ದರೋಡೆ. ಅಯ್ಯೋ, ಕಾಲ ಕೆಟ್ಟೋಯ್ತು. ಅದಲ್ಲದೆ ಮನೆಯವ್ರನ್ನೆಲ್ಲ ಭಯ ಪಡಿಸ್ತೀಯಲ್ಲ, ಸ್ವಲ್ಪ ಧೈರ್ಯನೇ ಇಲ್ಲ. ಬನ್ನಿ ಬನ್ನಿ. ಸರಿ ನಿಲ್ಸೋ. ಓಹೋ, ಏನಕ್ಕ ಬೆಳೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಬಾವುಂದ ಏನಾರ ತಕರಾರ? ಬಿಡ್ತು ಅನ್ನೋ ದೇವರಂತ ಮನುಷ್ಯ ಮೇಲೆ ಏನೇನೋ ಹೇಳ್ಬೇಡ. ಬಾವ, ನೀನು ಒಬ್ಬಳಿಗೆ ದೇವರಲ್ಲ, ಈ ಮನೆಗೆ ದೇವತಾ ಮನುಷ್ಯ. ಹೌದು ಕಣಪ್ಪ, ಇವತ್ ರಾಖಿ ಹಬ್ಬ ಅಲ್ವಾ, ಅದಕ್ಕೆ ನಿಮ್ಮಿಬ್ರಿಗೂ ರಾಖಿ ಕಟ್ಬಿಟ್ಟು ಹೋಗೋಣ ಅಂತ ಬೆಳಿಗ್ಗೆನೆ ಬಂದೆ. ಬನ್ನಿ ಕೂತ್ಕೊಳ್ಳಿ, ಬಾರ ಪುಟಿ. ದೊಡ್ಡ ಬಾಂಡ್. ನೀನ್ ಯಾರ ರಕ್ಷಣೆ ಮಾಡದೆ ಹೋದ್ರೂ ಚಿಂತೆ ಇಲ್ಲ, ಮೊದಲು ನಿನ್ನನ್ನು ನೀನು ಧೈರ್ಯವಾಗಿ ರಕ್ಷಣೆ ಮಾಡೋದನ್ನ ಕಲ್ತ್ಕೋ. ಎಲ್ಲಿ ನನ್ನ ಮಾಮೂಲು? ಕಿಲಾಡಿ ನೀನು, ನಮ್ಮ ಅಮ್ಮ ತಂದಿರ ರಾಖಿ ಕಟ್ಬಿಟ್ಟು ನೀನ್ ದುಡ್ಡು ನೋಡ್ಕೊಂಡ್ಬಿಟ್ಟಿಯಾ? ಸರಿ, ಕಾಲೇಜ್ ಟೈಮ್ ಆಯ್ತು, ಹೊರಡೋಣ. ಏನು ನೀನು ಯಾವಾಗ ಬಂದ್ರು ಹೆದರಿಸ್ತಾ ಇರ್ತೀಯ? ನೀನ್ ಹೆದರ್ತೀಯ? ನಾನು ಹೆದರಿಸ್ತೇನೆ. ಪ್ಲೀಸ್ ಬೇಡ, 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 ಬೇಡ.
ಬರ್ಸಿ ಈ ರಾಕಿಗೆ ರಾಕಿ ಕಟ್ಟಕ್ ಬರ್ತೀಯಾ? ಇಂಪಾಸಿಬಲ್. ಈ ರಾಕಿಗೆ ಅಕ್ಕ ತಂಗಿನೋ ಸೆಂಟಿಮೆಂಟೇ ಇಲ್ಲ. ಇಲ್ಲ, ನಾನ್ ಹೆಣ್ಣನ್ ನೋಡೋ ದೃಷ್ಟಿನೇ ಬೇರೆ. ಲುಕ್, ಇನ್ನೊಂದ್ ಕ್ಷಣ ನನ್ ಕಣ್ಮುಂದೆ ನಿಂತ್ರೆ ನಿನ್ ಕಥೆನೇ ಬೇರೆ ಆಗೋಗುತ್ತೆ. ಗೆಟ್ ಲಾಸ್ಟ್. ಐ ಸೇಡ್ ಗೆಟ್ ಲಾಸ್ಟ್. ಎಷ್ಟೋ ಜನ ರಾಖಿ ಕಟ್ಟಕ್ ಅಕ್ಕ ತಂಗಿ ಇಲ್ಲ ಅಂತ ಕೊಡುತ್ತಾರೆ. ರಾಖಿ ಕಟ್ಟಿಸ್ಕೊಳಕ್ಕೆ ಅದೃಷ್ಟ ಇರಬೇಕಪ್ಪ. ಬೇಗ ರಾಖಿ ಕಟ್ಟಿಸ್ಕೊಂಡಿದ್ಯಾ? ಇಡೀ ಕಾಲೇಜ್ ಹುಡುಗಿಯನ್ನೆಲ್ಲ ಇಲ್ಲಿ ಅಕ್ಕ ತಂಗಿರು ಅಂತ ತಿಳ್ಕೊಂಡು ಮೈ ತುಂಬಾ ರಾಖಿ ಕಟ್ಟಿಸ್ಕೊಂಡ್ಬಿಡು. ಯಾಕೋ ಹಾಗೆ ನೋಡ್ತಿದ್ಯಾ? ನಿನ್ ಮುಖ ನೋಡಿದ್ರೆ ನನ್ಗೆ ಇರಿಟೇಷನ್ ಆಗುತ್ತೆ. ಪಿತಾಮಹ ವೇದ್ಯಂ ಪವಿತ್ರಮೋಂಕಾರಂ ರುಕ್ಸಾಮ ಎದುರೇ ವಚ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ತಾಯಿ, ತಂದೆ, ದಾತ, ಓಂಕಾರ, ವೇದಗಳೆಲ್ಲವೂ ನಾನೇ ಎಂದು ಹೇಳುತ್ತಿರಲು ಈ ಕಲಿಯುಗದ ರಾಖಿ ಎಂಟಿ ಕೊಟ್ಟ. ರಾಖಿ ರಾಖಿ, ಕಾಲೇಜು ಒಂದು ಪವಿತ್ರವಾದ ದೇವಾಲಯ, ಕ್ಲಾಸ್ ರೂಮು ಗರ್ಭಗುಡು. ಈಗಲೇ ಬರಬಾರ್ದಪ್ಪ. ಸಾರಿ ಲೆಕ್ಚರರ್, ಈ ರಾಖಿ ಗೊತ್ತಿರೋದು ಒಂದೇ ಒಂದು ಗರ್ಭಗುಡಿ, ಅದು ಡಿಂಗ್ ಡಾಂಗ್. ಲುಕ್, ಈ ನಿನ್ನ ಗರ್ಭಗುಡಿಲಿ ನಾನು ಬಿಸಿಲು ಜಾಸ್ತಿ ಆದ್ರೆ ಬೀರ್ ಕುಡಿತೀನಿ, ಚಿಕನ್ ತಿಂತೀನಿ. ಒಂದೊಂದು ಸಾರಿ ಇದು ನನ್ನ ಕ್ಲಬ್ ಆಗ್ಬೋದು, ಬಾರ್ ಆಗ್ಬೋದು, ಅಥವಾ ರೆಡ್ ಲೈಟ್ ರೂಮ್ ಆಗ್ಬೋದು. ವಾಟ್ ಪಾಠ ಹೇಳ ಗುರುಗಳು ಅಂದ್ರೆ ಎದೆ ಆಗ್ಬಿಡ್ಸು ಎದ್ದು ತಾಯ್ಕಿಂತ ಹೆಚ್ಚು. ಅಂತ ಗುರುಗಳು ಮುಂದೆ ಒಳ್ಳೆ ಉಚ್ಚ ನಾಯಕರು ಅಂತ ಆಡ್ತಿದ್ದಲ್ಲ, ನೀನೇನ್ ಹೊಟ್ಟೆ ಗನ್ನ ತಿಂತ ಹೇಳ್ತೀನಿ. ಮುಖ ನೋಡಿದ್ರೆ ನನಗೆ ಇರಿಟೇಷನ್ ಆಗುತ್ತೆ. ಏನಿಲ್ಲಮ್ಮ. ಸರಿ, ಊಟ ಮಾಡಪ್ಪ. ಹಸುವಿಲ್ಲ ಬೇಡಮ್ಮ. ಅರೆ, ಹಸುವಿಲ್ಲ ಅಂದ್ರೆ ಹೇಗೆ? ಸುಮ್ನೆ ಬಾ ನೀನು, ಕೂತ್ಕೋ. ಯಾವಾಗ ನೋಡಿದ್ರು ಹಸುವಿಲ್ಲ ಹಸುವಿಲ್ಲ ಹಸುವಿಲ್ಲ. ಏ ಅಣ್ಣ, ನೀನಾಯ್ತಣ್ಣ, ನೀ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ? ನನ್ನ ಹತ್ರನೂ ಹೇಳ್ಬಾರ್ದಾ? ಹೇಳಣ್ಣ, ಪ್ಲೀಸ್ ಹೇಳಣ್ಣ. ಕಾಲೇಜಲ್ಲಿ ಹುಡುಗರು ಸಣ್ಣ ಕಿರಿಕಿರಿ. ಇಷ್ಟೇನಾ? ಕಾಲೇಜ್ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಅದಕ್ಕೆ ನೀನ್ ಯಾವ ತಲೆ ಕೆಡಿಸ್ಕೋತೀಯಾ? ಹಾಗಲ್ಲಮ್ಮ, ಕೆಟ್ಟ ವಿದ್ಯಾರ್ಥಿಗಳಿಂದ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಏಟು ಬೀಳುತ್ತಲ್ಲ ಅನ್ನೋ ಸಂಕಟ. ಸಂತಾನ, ಆ ಕೆಟ್ಟ ಹುಡುಗರನ್ನ ಸೃಷ್ಟಿ ಮಾಡಿದ್ನಲ್ಲ ಆ ಬ್ರಹ್ಮ, ಅವನಿಗಿರ್ಬೇಕು ಆ ಸಂಕಟ. ಅವನೇ ತೆಪ್ಪಗಿದ್ದಾನೆ ಅಂದ್ಮೇಲೆ ನೀನ್ ಯಾಕೆ ಫೀಲ್ ಮಾಡ್ತೀಯಾ? ಊಟ ಮಾಡು. ಬೇಡ ಬೇಡ ಅಂತೆ, ಬೇಡ. ಇಲ್ಲಿ ಆ ಮಾಡು ನೋಡು, ನೀನ್ ಊಟ ಬೇಡ ಅಂದ್ರೆ ನಂಗೂ ಬೇಡ. ಒಳ್ಳೆ ಅಣ್ಣ. ನೋಡ್ತಾ ಇದ್ದೀನಿ.
ಮದುವೆ ಆದ್ರೆ ನನ್ನ ಯಾರನ್ನ ನೋಡ್ಕೋ? ಅತ್ತಿಗೆ ಬರ್ತಾಳೆ, ನೋಡ್ಕೋತಾಳೆ. ಗುಡ್ ನ್ಯೂಸ್, ಪುಟ್ಟಿ ಮದುವೆ ಮುಹೂರ್ತನ ಫಿಕ್ಸ್ ಮಾಡ್ಬಿಟ್ಟೆ. ಅಲ್ಲ ಅಳಿ ಅಂದ್ರೆ, ಈಗ ದಿಢೀರ್ನೆ ಮದುವೆ ಮುಹೂರ್ತ ಫಿಕ್ಸ್ ಮಾಡಿಬಿಟ್ರೆ ನಾವೇನ್ ಮಾಡೋದು ಹೇಳಿ? ನೀವೇನು ಮಾಡ್ಬೇಡಿ, ನಿಮ್ ಮಗಳನ್ನ ಛತ್ರ ಕರ್ಕೊಂಡ್ಬಂದು ದಾರ ಹೇಳ್ಕೊಡಿ ಅಷ್ಟೇ. ಅಂದ್ರೆ ಎಲ್ಲ ಅರೇಂಜ್ಮೆಂಟ್ಸ್ ನಾನ್ ಮಾಡಿದ್ದೀನಿ, ನಿಮ್ ಒಪ್ಪಿಗೆ ಕಣ್ಣಾದ ಬಂದೆ. ನಮ್ ಭಾಗದ ದೇವ್ರು ನೀವು. ನೀವೀಗೆಲ್ಲ ಮಾತಾಡ್ಬಾರ್ದು, ನೀವು ದೊಡ್ಡವರು. ನಿಮ್ ದೊಡ್ಡತನ ಮುಂದೆ ನಾವೆಲ್ಲ ಏನು? ಅಣ್ಣಂದ್ರಾದ ನಾವು ತಗೋಬೇಕಾದ ಜವಾಬ್ದಾರಿನ ನೀವು ಹೊತ್ಕೊಂಡು ನಮ್ ಪುಟ್ಟಿ ಮದುವೆ ಮಾಡ್ತಾ ಇದ್ದೀರಾ? ಈ ನಿಮ್ ಋಣನ ಹ್ಯಾಕ್ ತಿಳಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ ನೀವು ಬಾವಾ. ಒಂದ್ ಪೈಸನು ವರದಕ್ಷಿಣೆ ತಗೊಳ್ಳದೆ ಈ ಬಡವ್ರ ಮನೆ ಹೆಣ್ಣನ್ನ ಮದುವೆ ಆಗಿರೋ ನೀವು ರಿಯಲಿ ಗ್ರೇಟ್. ನಾನು? ಯು ಮೀನ್ ಮೀ? ದಾಟ್ ಇಟ್ ಆಲ್. ಈ ನಿಮ್ ಸಿಸ್ಟರ್ ಅವ್ರ ಕೋರ್ಟ್ ನಲ್ಲಿ ವಾದ ಮಾಡೋ ಕೇಸ್ ಗೆಲ್ತಾ ಹೋಗಿದ್ರೆ ನಾನು ಇಷ್ಟು ಕಮ್ಮಿ ಹೇಳಿಸ್ಬೇಕಾಯ್ತು. ಶಿ ಇಸ್ ರಿಯಲಿ ಗ್ರೇಟ್. ಸರಿ ಸರಿ, ನೀವು ಹೋಗ್ಲಿ ಸಾಕು, ಕೋರ್ಟ್ ಗೊತ್ತಾಗತ್ತೆ, ಹೋಗೋಣ. ಎಸ್ ಯು ಆನ. ಸರಿಪ್ಪ, ನಾವು ಹೊರಡ್ತೀವಿ. ಪರ್ಮಿಷನ್ ಗ್ರಾಂಟೆಡ್. ಬಗ್ಗೆ ಪುಟ್ಟಿ, ಗೆಟ್ ರೆಡಿ ಫಾರ್ ಯೋರ್ ಮ್ಯಾರೇಜ್. ಆಯ್ತು ಅಂದ್ರೆ ಸರಿ ಬಾವಾ. ಅಪ್ಪ ನಾನು ಹಾಸ್ಪಿಟಲ್. ಅಪ್ಪ ನನಗೂ ಕಾಲೇಜ್ ಟೈಮ್ ಆಯ್ತು, ನಾ ಹೊರಡ್ತೀನಿ. ಆಯ್ತಪ್ಪ. ನೀನು ಹೀರೋ ಜೊತೆ ಡೇಟ್ಸ್ ಹಾಕೋಬಹುದು. ಅಯ್ಯಯ್ಯೋ, ಅಣ್ಣ ಟಿಫನ್ ಕ್ಯಾರಿಯರೇ ಮರ್ತ್ಬಿಟ್ಟು ಹೋಗಿದ್ದಾನೆ. ಅಯ್ಯೋ ಹೌದಲ್ವೇ, ನಾನು ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹೋಗ್ ಬಾ ಅಮ್ಮ. ಹುಷಾರು. ಯಾವ್ದು ಅದು? ವಾವ್, ಮುಂಚಿನ ಬಳ್ಳಿ ನಮ್ ಕಾಲೇಜಿಗೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದೆಯಲ್ಲ, ಸೂಪರ್ ಸೂಪರ್. ಹಾಯ್ ಮಿಸ್ ರೇರ್ ಪೀಸ್. ಯಾಕೋ ಬೋಳಿ ಮಗನೆ ಕಡಿತಾ ಇದ್ಯಾ? ಬೋಳಿ ಮಗನೆ ಹಂಗಂದ್ರೆ? ಹಂಗಂದ್ರೆ ಮುಂಡೆ ಮಗ ಅಂತ. ಇಸ್ ಇಟ್? ಬೋಲ್ಡ್ ಗರ್ಲ್. ಇಡೀ ಬ್ಯಾಂಗ್ಳೂರ್ ಹುಡುಗಿಯರು ನನ್ನ ನೋಡಿದ್ರೆ ಹೆದರು ಸಾಯ್ತಾರೆ. ಹಾ ಬಚ್ಚು, ಮೆಚ್ಚಬೇಕಾದ್ದೆ ಮೆಚ್ಚಬೇಕಾದ್ದೆ. ಮರ್ಯಾದೆ ದಾರಿ ಬಿಡ್ರೋ. ಅವಳು ನನ್ನ ತಂಗಿ, ನನ್ನ ತಂಗಿ. ಅವಳನ್ನ ಏನು ಮಾಡಬೇಡ ಪ್ಲೀಸ್. ಹೇಳಕ್ಕೆ ನನಗೊಂದು ಡೌಟ್, ಇವಳು ನಿಮ್ಮ ಅಪ್ಪನಿಗೆ ಹುಟ್ಟೋಳ ಅಥವಾ ನಿಮ್ಮ ಅಮ್ಮನ ಎರಡನೇ ಸೆಟಪ್ ಹುಟ್ಟೋಳ? ಯಾಕೆಂದ್ರೆ ಇವಳಿಗಿರೋ ಧೈರ್ಯ ನಿನಗಿಲ್ಲ. ನಮ್ಮಮ್ಮನ ವಿಷಯ ಮಾತಾಡಿದ್ರೆ ಹಣ್ಣು ಉದುರಿಸ್ಬಿಡ್ತೀನಿ ಲೋಫರ್. ರಾಕಿ 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 ಪ್ಲೀಸ್, ಏನು ಮಾಡಬೇಡ. ಅವಳನ್ನ ಬಿಟ್ಬಿಡು, ನಿನಗೆ ಕೈ ಮುಗಿತೀರಿ ಪ್ಲೀಸ್. ನಿನ್ ಮುಖ ನೋಡ್ಬಿಟ್ಟ ಇಲ್ಲ ಅಂದ್ರೆ ರಾಕಿ ರಾಕಿ ಪ್ಲೀಸ್ ನಡಿ. ಅಯ್ಯೋ ನಡಿ. ಇವತ್ತು ಬಸವಣ್ಣನವರ ವಚನಗಳನ್ನು ನೋಡೋಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ. ಇಲ್ಲೇನ್ರ ನೋಡ್ತೀರಾ, ಲೆಕ್ಚರರ್ ಪಾಠ ಮಾಡ್ತಿದ್ದಾರೆ ಅಲ್ಲಿ ನೋಡ್ರ. ರಾಕಿ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಮೈ ಡಿಯರ್ ಫ್ರೆಂಡ್ಸ್, ಇವತ್ತ ಒಳ್ಳೆ ಮೂಡಲ್ಲಿದ್ದೀನಿ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಔಟ್. ಹಾ ಗೋ ಔಟ್. ಅವ್ನು ಪ್ಯೂರ್ ಬಾಂಬ್ ಅನ್ಕೋಣ. ಸೊ ನೋ ನಾನ್ ವೆಜ್, ನೋ ಡ್ರಿಂಕ್ಸ್. ಓಕೆ ಓಕೆ ಓಕೆ. ಈ ಕ್ಲಾಸ್ ರೂಮ್ ಅಲ್ಲಿ ಡಸ್ಟ್ಬಿನ್ ಇಲ್ಲ ಅಲ್ವಾ? ಉಪ್ಪು ಖಾರ ತಿಂದೇ ಇದ್ರು ಈ ನನ್ನ ಮಗಂಗೂ ಸ್ವಲ್ಪ ಇದೆ ಕಣ. ಬನ್ನಿ ಸರ್, ನೋಡಿ ಸರ್. ಇವನ್ನ ರಾಕೇ ಬಿಹೇವಿಯರ್ ಸ್ವಲ್ಪ ಐತೆ ಸರ್.
ಇಲ್ಲಿ ನೋಡಿ ಸರ್, ಚಿಕನ್ ಪೀಸ್ ಎಲ್ಲ ಹಾಕಿದಾನೆ. ಏಯ್ ತೆಗೆಯೋದನ್ನ. ತೆಗೆಯಲ್ಲ, ಏನೋ ಮಾಡ್ತೀಯಾ ರಾಕಿ? ಬಾಯಿ ಮುಚ್ಕೊಂಡು ತೆಗಿತಾ ಇಲ್ವೋ ಪ್ರಿನ್ಸಿಪಾಲ್? ಬೇಡ ಪ್ರಿನ್ಸಿಪಾಲ್. ತೆಗೆಯಲ್ವಾ? ತೆಗೆಯಲ್ಲ. ಜಸ್ಟ್ ಎ ಮಿನಿಟ್ ಮಧು, ಐ ಆಮ್ ಸಾರಿ. ನಾನು ಮಾಡಿದ ತಪ್ಪು ಅಂತ ಇವತ್ತಿನವರೆಗೂ ಯಾರೂ ನನಗೆ ಬುದ್ಧಿ ಹೇಳಿರಲಿಲ್ಲ. ನೀ ನನಗೆ ಬುದ್ಧಿ ಕಲಿಸಿದ್ಯಾ. ಇನ್ನು ಮುಂದಾದರೂ ಒಳ್ಳೆಯವನಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಕಣ. ರಾಕಿ, ಇಷ್ಟು ಬೇಗ ನಿನ್ನ ತಪ್ಪನ್ನೆಲ್ಲ ಅರ್ಥ ಮಾಡ್ಕೊಂಡು ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಕೀಪ್ ಇಟ್ ಅಪ್. ನಿನ್ನ ಸಂತೋಷಕ್ಕೆ ನಾನು ನಿಮ್ಮೊಂದು ಪಾರ್ಟಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ಪಾರ್ಟಿನ? ನನಗೆ ಇದೆಲ್ಲ ಅಭ್ಯಾಸ ಇಲ್ಲ. ನಾನು ಬರ್ತೀನಿ. ಬ್ರಾಹ್ಮಣ ಅಲ್ವಾ ನೀನು? ಇದ್ದಿದ್ರು ತಾನೆ. ಸ್ಟೂಡೆಂಟ್, ಈ ರಾಕಿನ ಕೆಣಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಮುಂಜಾನೆ ಎದ್ದು ತಣ್ಣೀರ ಸ್ನಾನ ಮಾಡಿ ಮಂತ್ರ ಬಾಯಿಗೆ ಮಂತ್ರ ತಿನ್ನಿಸ್ತೇನ? ದಿನ ಗಾಯತ್ರಿ ಮಂತ್ರ ಎಲ್ಲ ಬಾಯಿಗೆ ಸೇತಿ ತಾನಾಗಿ ಕುಳಿತೇನ? ನನ್ ಜನ್ಮರ ಕಿತ್ತು ನನ್ ಜಾತಿಗೆ ಅವಳ ಮಾಡ್ತೇನ? ಅಲ್ಕ ನನ್ನ ಮಗನೇ, ನಾನ್ ಮತ್ತು ಸರಿ ನಾನು ಇವತ್ತು ನಿನ್ ಸುಮ್ಮನೆ ಬಿಡಲ್ಲ. ಸಾಯ್ಸಾಯ್ ಸಾಯಿಸ್ತೀನಿ. ಹಾ ಸಾಯ್ಸಾಯ್ ಸಾಯಿಸ್ತೀನಿ. ಈ ರಾಕಿ ತಂಟೆಗೆ ಯಾರಾದ್ರೂ ಬಂದ್ರೆ ಸಾಕ್ಷಿ ಬಂದಲ್ಲ ಆಫೀಸರ್, ನೂರಾರು ಸ್ಟೂಡೆಂಟ್ ಸಾಕ್ಷಿ ಇದ್ದಾರೆ. ಕಮಾನ್ ಸ್ಟೂಡೆಂಟ್ಸ್, ಟೆಲ್ ಮಿ, ಇವನೇ ತಾನೇ ಮಧುನ್ ಕೊಲೆ ಮಾಡಿದ್ದು? ಕಮಾನ್ ಕಮಾನ್ ಟೆಲ್ ಮಿ, ಹೇಳಿ ಹೇಳಿ, ಯಾಕೆ ಸಾಕ್ಷಿ ಹೇಳಕ್ಕೆ ತಗೋತಾ ಇದ್ರ? ನೀನ್ ತಾನೇ ಮಧು ಕೊಲೆ ಆಗಿದೆ ಅಂತ ಫೋನ್ ಮಾಡಿದ್ದೆ.
ಇಲ್ಲ ಸರ್. ಮತ್ತೆ ಯಾಕೆ ಬೇಳ್ತಾ ಇದೆಯಾ? ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ. ಲೆಕ್ಚರರ್, ಸ್ಟೂಡೆಂಟ್ಸ್ ಯಾರು ಸಾಕ್ಷಿ ಹೇಳ್ತಾ ಇಲ್ಲ, ಪಾಠ ಹೇಳ್ಕೊಡೋ ಗುರುಗಳು ನೀವು, ದಯವಿಟ್ಟು ನೀವಾರು ಹೇಳಿ. ಸರ್, ಏನಾಯ್ತು ಅಂತ ಗೊತ್ತಿಲ್ಲ ಸರ್, ನಾನು ಕ್ಲಾಸ್ ರೂಮಲ್ಲಿ ಇದ್ದೆ. ಶಿಟ್, ಕಮ್ ಆನ್ ಸ್ಟೂಡೆಂಟ್ಸ್, ಟೆಲ್ ಮಿ ಯು ಕಮ್ಸ್. ಅಭಿ ಸರ್, ಈಗಲಾದ್ರೂ ಗೊತ್ತಾಯ್ತಲ್ಲ ಅವನು ಕೊಲೆ ಮಾಡಿಲ್ಲ ಅಂತ, ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ? ಲೇವ್ ಹಿಮ್. ಸಾರಿ ಸರ್. ರಿಲ್ಯಾಕ್ಸ್ ರಾಕಿ, ರಿಲ್ಯಾಕ್ಸ್. ಫ್ರೆಂಡ್ಸ್, ನಾನು ನಿಮ್ಗೋಸ್ಕರ ಬಾರಲ್ಲಿ ಕಾಯ್ತಾ ಇದ್ರೆ ನೀವು ಈ ದೆವ್ವ ಓಡೋ ಜಾಗದಲ್ಲಿ ಭಜನೆ ಮಾಡ್ತಾ ಕೂತಿದ್ದೀರಾ? ಕಮಾನ್ ಕಮಾನ್. ನಿನ್ನಂತ ಮೃಗು ಸವಾಸಕ್ಕಿಂತ ದೆವ್ವನೇ ಇಷ್ಟ ಮೇಲು. ಏ ರಾಕಿ, ನೀನು ನೀನಿಂತ ಕೀಳುಮಟ್ಟಿ ಕಿಳಿಕೆ ಅಂತ ನಾವ್ಯಾರು ಅನ್ಕೊಂಡಿಲ್ಲ ಕಣ. ಮಧು ನೀನು ಆಟ ಆಡ್ತೀಯ ಅಂತ ಅಂದ್ಕೊಂಡ್ರೆ ಅವನ್ ಕೊಂದೇ ಬಿಟ್ಟಿಯಲ್ಲೋ. ಓಕೆ ಓಕೆ ಓಕೆ, ರಿಲ್ಯಾಕ್ಸ್. ಆ ಮಧುನು ಸತ್ತ, ಆ ಕೇಸು ಸತ್ತೋಯ್ತು. ಹಾ, ಕಮಾನ್ ಎಂಜಾಯ್ ಪ್ಲೀಸ್. ಏನ್ರು ಇದಲ್ಲ, ಇಷ್ಟು ದಿನ ನೀನ್ ಕೊಡೋ ಎಂಜಲ್ ಕಾಸಿಗೆ ಆಸೆ ಪಟ್ಟು ನಾವೆಲ್ಲ ಮನುಷ್ಯತ್ವನೇ ಮರೆತು ಬಿಟ್ಟಿದ್ವಿ. ಈಗ ನಮ್ಮ ಮಧು ಕೊಲೆ ನೋಡಿದ್ಮೇಲೆ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಹೊರಟೋಗಿಲ್ಲಿಂದ ನಿನ್ನಿಂದ ನಾವು ಎಲ್ಲಿ ರೌಡಿಗಳು ಕೊಲೆಗಾರ ಆಗ್ತೀವಿ ಅಂತ ಭಯ ಹುಡ್ತಾ ಇದೆ. ಇನ್ನೊಬ್ರು ಪ್ರಾಣದ ಜೊತೆ ಆಟ ಆಡೋ ನಿನ್ನ ನಮ್ಮ ಫ್ರೆಂಡ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ರಾಕಿ, ನಿನಗೂ ನಿನ್ನ ಫ್ರೆಂಡ್ಶಿಪ್ ದೊಡ್ಡ ನಮಸ್ಕಾರ. ಗೆಟ್ ಲಾಸ್ಟ್, ಬಂದ್ರ ಗುಡ್ ಬೈ. ನಿಜವಾಗ ದೇವರಿದ್ದಾನೆ ನಮ್ಮ, ಇದ್ದಾನೆ ನಮ್ಮ. ಯಾಕಣ್ಣ, ಕಣ್ಮುಂದೇನೆ ಅನ್ಯಾಯ ನಡೀತಿದ್ರು, ಅದು ಅನ್ಯಾಯ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಅಣ್ಣ, ತಪ್ಪು ಮಾಡಿದವ್ರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಆಗೇ ಆಗುತ್ತೆ. ಹುಟ್ಟಿ, ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತಾ? ಆಗತ್ತಣ್ಣ, ಖಂಡಿತವಾಗಿಯೂ ಆಗುತ್ತೆ. ನೀನ್ ಸಮಾಧಾನ ಮಾಡ್ಕೊ, ಎಲ್ರು ಊಟ ಮಾಡಿ ಮಲ್ಕೊಂಡಾಯ್ತು, ಬಾ ಊಟ ಮಾಡೋಣ. ಬೇಡಮ್ಮ, ನನಗೆ ಹಸಿವು ಸತ್ತೋಗಿದೆ. ನೋಡು, ರಾತ್ರಿ ಹೊತ್ತು ಹಸ್ಕೊಂಡು ಮಲ್ಕೋಬಾರ್ದು. ನೀನ್ ಒಳ್ಳೆ ಅಣ್ಣ ಅಲ್ವಾ, ಬಾ ಬಾ ಅಣ್ಣ. ಏನಾಯ್ತು ನಿಂಗೆ? ನಂದು ತಲೆ ಕುಡಿದು ತಿಂದು ಮಜಾ ಮಾಡಿ ನಾನು ಬಿಸಾಕಿದ ಮೂಳೆಗಳನ್ನ ತಿಂತಾ ಇದ್ದ ಆ ಎಂಜಲ್ ನಾಯಿಗಳು ಇವತ್ತು ನನ್ನ ವಿರುದ್ಧನೇ ನಿಂತು ಬೊಗಳ್ತಾ ಇದೆ ಅಣ್ಣ. ಅವು ಬೊಗಳೋದೇನಾದ್ರೂ ಆ ಎ ಸಿ ಪಿ ಹಿಟ್ಲರ್ ಕಿವಿಗೆ ಬಿದ್ರೆ ಏನಣ್ಣ ನನ್ನ ಗತಿ? ನಾನು ಬಿಟ್ಟಾಗ್ಬಿಡ್ತೀನಿ ಅಣ್ಣ, ನಾನು ಬಿಟ್ಟಾಗ್ಬಿಡ್ತೀನಿ. ವಾಟ್ ಅಬೌಟ್ ಮೈ ಫ್ಯೂಚರ್ ಅಣ್ಣ, ವಾಟ್ ಅಬೌಟ್ ಮೈ ಫ್ಯೂಚರ್? ಸಮಾಜನೇ ಸಮಾಧಿ ಮಾಡಕ್ ಹೆದರಿದಿರೋ ಈ ಶೋಭರಾಜ್ ಸ್ವಂತ ತಮ್ಮನ್ಗೋಸ್ಕರ ಸತ್ಯನ ಸಮಾಧಿ ಮಾಡಲ್ವಾ? ರಿಲ್ಯಾಕ್ಸ್ ಮೈ ಬಾಯ್, ರಿಲ್ಯಾಕ್ಸ್. ವೆರಿ ಬ್ಯಾಡ್. ಬೆಳಗ್ಗೆ ಹಿಡಿದು ಒಳಗೆ ಹಾಕಿರೋ ಅಪರಾಧಿಗಳು ರಾತ್ರಿ ಹೋಗಿ ನೋಡೋದ್ರಲ್ಲಿ ಮಾಯಾ. What's this bloody law and order? Shame. ಗುಂಡಾಗಳಿರೋ ದೇಶದಲ್ಲಿ ಪೊಲೀಸ್ ಇರಬಾರ್ದು, ಪೊಲೀಸ್ ಇರೋ ದೇಶದಲ್ಲಿ ಗುಂಡಾಗಳಿರಬಾರ್ದು, ಇವರಿಬ್ರು ಇರೋ ದೇಶದಲ್ಲಿ ಅವನಚ್ಚಿ ಒಳ್ಳೆ ಪ್ರಜೆಗಳಿರಬಾರ್ದು. ಅಪ್ಪ ಜೀಸಸ್, ಶಾಂತಮೂರ್ತಿ, ತಲೆಗೆ ಮುಳ್ಳಿನ ಕಿರೀಟ ತೊಡಿಸಿ ಕಾಲಪರ್ವತದ ಮೇಲೆ ಬರಿಗಾಲನ ನಡೆಸಿ ಕುಡಿಯಕ್ಕೆ ನೀರು ಕೊಡದೆ ಶಿಲ್ಬೇಗೇರ್ಸಿ ಮಳೆ ಹೊಡೆದು ನಿನ್ ಚಿತ್ರಹಿಂಸೆ ಕೊಟ್ಟು ಕೂಡ ಏನೋ ತಿಳಿದೆ ತಪ್ಪು ಮಾಡಿಬಿಟ್ರು ಅಂತ ನೀನು ಅವ್ರನ್ನ ಕ್ಷಮಿಸ್ತೈ. ಇದು ಕ್ಷಮಿಸೋ ಕಾಲ ಅಲ್ಲಪ್ಪ,
ಶಿಕ್ಷಿಸೋ ಕಾಲ. ಎಸ್, ಶಿಕ್ಷಿಸೋ ಕಾಲ. ಐ ಬಾಸ್ ಪನಿಷ್ಟರ್. ತಪ್ಪು ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನಿರೋದಕ್ಕೆ ನಾನು ನೀನಲ್ಲ. ಉಪ್ಪು ಖಾರ ತಿನ್ನೋ ಹಿಟ್ಲರ್, ACP ಹಿಟ್ಲರ್, ಜನರನ್ನ ರಕ್ಷಣೆ ಮಾಡೋ ಆರಕ್ಷಕ ಪೊಲೀಸ್, ಪೊಲೀಸ್ ವಿತೌಟ್ ಪಾರ್. ಎಲ್ಲಾದ್ರೂ ಕೇಳಿದ್ಯಾ? ನೋ. ಆದ್ರೆ ಇಲ್ಲಿ ಇದು ಸತ್ಯ. ದಟ್ ಇಸ್ ಇಂಡಿಯಾ. ಪೊಲೀಸ್ ವಿತೌಟ್ ಪಾರ್. ನನ್ ಮಗ ರಾಕಿ ಕಾಲೇಜ್ ಹೋದ್ಮೇಲೆ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ಹೌದು. ನಮ್ ರಾಕಿ ವಿಷಯಕ್ಕೆ ಏನಾದ್ರು ಬಂದ್ರೆ ಊತ ಹಾಕ್ಬಿಡ್ತೀವಿ ನನ್ನ ಮಕ್ಕಳ. ಏಯ್ ಬಂದ್ರ ಬಾಬು. ಬನ್ನಿ ಹಾಸ್ಪಿಟಲ್ ಹೋಗೋಣ. ಡಾಕ್ಟರ್, ಹೇಗಾದ್ರೂ ಮಾಡಿ ಇವನ್ನ ಉಳಿಸ್ಕೊಡಿ. ಇವನ್ ತುಂಬಾ ಒಳ್ಳೆ ಹುಡುಗ, ಚೆನ್ನಾಗಿರ್ಬೇಕು. ಪ್ಲೀಸ್ ಡಾಕ್ಟರ್, ಸೇವ್ ಹಿಮ್, ಸೇವ್ ಹಿಮ್ ಡಾಕ್ಟರ್. ಭಯ ಪಡಬೇಕಾದೇನೂ ಇಲ್ಲ. ಪೇಷಂಟ್ ಈಸ್ ಔಟ್ ಆಫ್ ಡೇಂಜರ್. ಯು ಕ್ಯಾನ್ ಗೋ ನೌ. ಥ್ಯಾಂಕ್ಸ್ ಡಾಕ್ಟರ್. ಏನ್ ಏನಿದಲ್ಲ ಸರ್, ನಿಮ್ಮನ್ನ ಅರ್ಥ ಮಾಡ್ಕೊಳ್ತೆ. ನಿಮ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ವಿ ಸರ್. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ ತಪ್ಪುಗಳನ್ನ ತಿಳ್ಕೊಂಡ್ರಲ್ಲ, ಅಷ್ಟು ಸಾಕು. ಇನ್ಮುಂದಾದ್ರೂ ಒಳ್ಳೆ ವಿದ್ಯಾರ್ಥಿಗಳಾಗಿ. ಖಂಡಿತವಾಗ್ಲ ಸರ್, ನಾವ್ ಇನ್ ಮುಂದೆ ಕೆಟ್ಟದಾರಿ ತುಳಿಯೋದಿಲ್ಲ ಸರ್. ಇಟ್ಸ್ ಅ ಪ್ರಾಮಿಸ್. ಪ್ರಾಮಿಸ್ ಸರ್. ಪ್ರಾಮಿಸ್ ಸರ್. ಏನ್ ಹೇಳ್ತಾ ಇದಾರೆ ನೀವು? ಎಸ್ ಸರ್, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ. ವಾರದ ಹಿಂದೆ ಕೊಲೆ ನಡೀತು. ನಿನ್ನೆ ನೋಡಿದ್ರೆ ಗೂಂಡಾಗಲ್ ನುಗ್ಗಿ ಕಾಲೇಜಲ್ಲಿ ಗಲಾಟೆ ಮಾಡಿದ್ರು. ಹೀಗೆ ನಡೀತಾ ಇದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಗೂಂಡಾಗಳಿಗೆ ಆಶ್ರಯ ಕೊಡೋ ಆಶ್ರಮ ಆಗೋಗುತ್ತೆ ಸರ್. ಇಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದೀರಲ್ಲ, ನಾಳೆ ಕೋರ್ಟ್ಗೆ ಬಂದು ಇಷ್ಟೇ ಧೈರ್ಯವಾಗಿ ಸಾಕ್ಷರ ತಾಕತ್ತಿದ್ಯಾ ನಿಮಗೆ? ಹೇಳ್ತೀನಿ ಸರ್. ಗುಡ್, ಹೇಳಿ ಏನ್ ಕಂಪ್ಲೇಂಟು? ಈ ಶೋಭರಾಜ್ ತಮ್ಮ ರಾಖಿ ನನ್ನ ವಿದ್ಯಾರ್ಥಿ ಮಧುನ ಕೊಲೆ ಮಾಡಿಬಿಟ್ಟ. ಈ ಶೋಭ ನಿಮ್ಮ ಅಪ್ಪನಿಗೆ ನೀನೊಬ್ಬನೇ ಮಗನ? ಇಲ್ಲ ಸರ್, ಇಬ್ರು. ಅದಕ್ಕೆ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ? ಈ ವಿಷಯ ಏನಾದ್ರೂ ಶೋಭರಾಜಿಗೆ ಗೊತ್ತಾದ್ರೆ ನೀನು ಬಾಡಿ ಪೋಸ್ಟ್ ಮಾರ್ಟಮ್ಗೂ ಸಿಗಬಾರ್ದು. ಹಾಗೆ ತುಂಡು ತುಂಡ ಕತ್ತರಿಸಾಕ್ತಾನೆ. ಅರೇ ಸತ್ಯಮೂರ್ತಿಗಳೇ, ಕತ್ತೆ ವಯಸ್ಸಾದ ವಯಸ್ಸಾಯ್ತು. ಯಾವ ಕಂಪ್ಲೇಂಟ್ ತಗೋಬೇಕು, ಯಾವ ಕಂಪ್ಲೇಂಟ್ ತಗೋಬಾರ್ದು ಅನ್ನೋ ಪರಿಜ್ಞಾನ ಬೇಡವೇನ್ರಿ ನಿಮ್ಗೆ? ಇದೇ ರೀತಿ ಆದಿ ಬೀದಿಗಳು ಓಡಾಡೋ ಕಂಪ್ಲೇಂಟ್ ಎಲ್ಲ ತಗೊಂತಾ ಇದ್ರೆ ನಾಳೆ ನಿಮ್ ಸಂಸಾರ ಬೀದಿ ಬರ್ತದೆ. ಉಷಾ, ಏನ್ ಮುಖ ನೋಡ್ತಾ ಇದೀಯಾ? ಔಟ್, ಔಟ್. ಸರ್. ಏನೋ ಶೋಭರಾಜ್ ಅವ್ರನ್ನ ನೋಡ್ಬೇಕು. ಹಾ, ಇರೋ ಒಂದ್ ನಿಮಿಷ. ಅಣ್ಣ, ನಮ್ಮ ರಾಕಿ ಕಾಲದ ಲಚ್ಚರ ಬಂದಿದ್ರೆ ಒಳಗೆ ಕಳಿಸ್ಲ? ಕಳಿಸು. ಏನ್ ವಿಷಯ? ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ. ಅದಕ್ಕೆ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇವರೆಲ್ಲ ಯಾಕೆ ಬಂದಿದ್ದಾರೆ ಗೊತ್ತಾ? ಸುಪಾರಿ ಕೊಡಕ್ಕೆ. ಸುಪಾರಿ ಅಂದ್ರೆ ಎಲೆ ಅಡಿಕೆ ಅಲ್ಲ, ಹಾಫ್ ಮರ್ಡ್ರು, ಫುಲ್ ಮರ್ಡ್ರು. ಅಂದ್ರೆ ಫೋಟೋ ತೋರಿಸಿ ಅವನ್ನೆತ್ತು ಇವನ್ನೆತ್ತು ಅಂತ ಡೀಲ್ ಒಪ್ಪಿಸ್ತಾರೆ. ಅಂಥದ್ರಲ್ಲಿ ನೀನು ನನ್ನ ಮನೆಗೆ ಬಂದು ನನ್ನ ಮುಂದೆನೆ ನನ್ನ ತಮ್ಮನಿಗೆ ಬುದ್ಧಿ ಹೇಳುವಂತಿಯಲ್ಲ,
ಶಬ್ಬಾಷ್ ನನ್ನ ಮಗನೇ, ಎಷ್ಟು ಧೈರ್ಯ ಆಗ್ಬೇಕು ನಿನಗೆ. ಆದ್ರೆ ನಿನ್ ನೋಡಿದ್ರೆ ನಿನ್ನ ಕಣ್ಣು ಚಂಡನ್ ತರ ಕಾಣಿಸ್ತಾ ಇದೆಯಾ. ಶೇಕ್ ಆಗಲ, ನಿಮ್ಮ ಇನ್ ಶೇಪ್ ಚೇಂಜ್ ಆಗೋಗ್ತದೆ. ಹುಟ್ಟಿದ ಅಪ್ಪ ನನಗೆ ಸೂರ್ಯ ಅಂತ ಹೆಸರಿಟ್ಟ, ಆದ್ರೆ ಜನ ನನಗೆ ಶೋಭರಾಜ್ ಅಂತ ಕರೀತಾರೆ. ಇದು ಶೋಭರಾಜ್ನ ನೆನಪಿನ ಕಾಣಿಕೆ. ಅಣ್ಣ, ಯಾಕೆ ಕೆನ್ನೆ ಮುಚ್ಕೊಳ್ತಿದ್ಯಾ? ಕೈ ತೆಗಿ. ಏನಿಲ್ಲಮ್ಮ. ಏಯ್, ಕೈ ತೆಗೆನ. ಏನು ನೀನೇನೋ ಮುಚ್ಚಿರ್ತಾ ಇದ್ಯಾ? ಕೆನ್ನೆ ಮೇಲೆ ಕೈ ತೆಗಿ. ಅಪ್ಪ, ಅಪ್ಪ ಬೇಗ ಬಾ ಇಲ್ಲಿ. ಯಾಕಮ್ಮ? ಅಯ್ಯೋ, ಏನಾಯ್ತು ರಘು? ಏನೋ ಇದೆಲ್ಲ. ನಮ್ ಕಾಲೇಜ್ ಹುಡುಗ ರಾಖಿ ಮನೆಗೆ ಹೋಗಿದ್ದೆ. ಅವರನ್ನ ಶೋಭರಾಜ್. ಯಾಕಪ್ಪ ಬೇಕಾಗಿತ್ತು ಆ ರೌಡಿ ಸಾಹಸ ನಿಂಗೆ? ಸದ್ಯ ಇಷ್ಟಕ್ಕೆ ಆಯ್ತು? ಅವನೇನಾದ್ರೂ ಲಾಂಗಿಂಗ್ ತಗೊಂಡ್ ಕತ್ತಿ ಕತ್ತರಿಸಿ ಹಾಕ್ಬಿಟ್ಟಿದ್ರೆ? ಅಣ್ಣ, ಮೊದಲು ಫಸ್ಟ್ ಏಡ್ ಮಾಡು, ಆಮೇಲೆ ಬಯ್ಯೋಂತೆ. ತುಂಬಾ ಉಪಕಾರ ಆಯ್ತು ಬುದ್ಧಿ. ನಾನ್ ಮಗಳ ಮದುವೆಗೆ ಬಂದು ಆಶೀರ್ವಾದ ಮಾಡ್ದೆ. ಖಂಡಿತ ಬರ್ತೀನಿ ಬುದ್ಧಿ. ನೀನೇನು ವಿಷಯ ಮಾಡ್ಬೇಡ, ಡಾಕ್ಟರ್ ನಾನು ಎಲ್ಲ ಮಾತಾಡಿದೀನಿ. ಮಗುನ್ ಕರ್ಕೊಂಡು ಹಾಸ್ಪಿಟಲ್ ಹೋಗು. ರಘು, ಏನಿದಿಲ್ಲ, ಏನಾಯ್ತು? ಇವ್ರ ಸ್ಟೂಡೆಂಟ್ ರಾಖಿ ಕಾಲೇಜಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದಾನೆ. ಎಕ್ಸಾಮ್ ಬೇರೆ ಹತ್ರ ಬಂತು, ನಿಮ್ ತಮ್ಮ ಸ್ವಲ್ಪ ಬುದ್ಧಿ ಹೇಳಿಂತ ಅವರಣ್ಣ ಶೋಭರಾಜಿಗೆ ಇವ್ರು ಹೇಳಿದಕ್ಕೆ ಕೆನ್ನೆ ಕುಯ್ದು ಕಳ್ಸಿದಾರೆ ನೋಡಿ ಬಾವ. ನೀನ್ ಯಾಕೆ ಶೋಭರಾಜ್ ತಂಟೆಗೆ ಹೋದೆ? ಇಲ್ಲ ಬಾವಾ, ಇವನಿಗೆ ಯಾಕೆ ಬೇಕಿತ್ತು ಊರಿನ ಉಸಾವರಿ ಅಂತ? ತಪ್ಪು ದಾರಿಯಲ್ಲಿ ನಡೀತಾ ಇರೋನ್ನ ತಿದ್ಬೇಕಾದ್ರು ಗುರುವಾದ ನನ್ನ ಕರ್ತವ್ಯ ಅಲ್ವಾ? ಹೌದಪ್ಪ, ನೋಡ್ತಾ ಇದೀನಲ್ಲ ನಿನ್ ಕರ್ತವ್ಯನ. ಶಾರದಾ, ಕೋರ್ಟ್ ಟೈಮ್ ಆಯ್ತು, ನೀನ್ ಹೊರಡು. ಸರಿ, ಬರ್ತೀನಿ. ಬಾಯ್ ಡ್ಯಾಡಿ, ಬಾಯ್ ಮಾಮ. ಆ ಶೋಭರಾಜನ ಸುಮ್ನೆ ಬಿಡ್ಬೇಡಿ ಭಾವ. ಅವನ ವಿಷಯ ನಾನು ನೋಡ್ಕೋತೀನಿ, ನೀನ್ ರಘು ಕರ್ಕೊಂಡು ಮನೆಗೆ ಹೋಗು. ಸರಿ. ಸರ್, ಫೋನ್. ನಾನೇನ್ ರಾವ್ಯ ವಿಷಯ ಏನಾಯ್ತು? ಏನ್ ಸ್ವಾಮಿ ಇದೆಲ್ಲ? ಈ ಗುಡಿಸಲ ಕಿತ್ತಾಕ್ಬಿಟ್ಟು ದೊಡ್ಡ ದೊಡ್ಡ ಬಂಗ್ಲೆನ ಕಟ್ಟಿಸ್ಕೊಳಕ್ ಹೇಳಿದಾರ ಗುರು ನಮ್ಮ ಯಜಮಾನ್ರು. ಬಂಗ್ಲಾನ? ಹೌದ್ ಗುರು. ಎಸ್, ಏನಂತ ಮದೇವಣ್ಣ, ನಮ್ ಗುಡಿಸಲೆಲ್ಲ ಕಿತ್ತಾಕ್ಬಿಟ್ಟು ನಮಗೆ ತಾರಸಿ ಮನೆ ಕಟ್ಸ್ಕೊಡ್ತಾರೆ ಅಂತ ಕಣಪ್ಪ? ಓಹೋಹೋ, ಬರುವಾಗ ಇಲ್ಲಿ ತರ ಬರ್ತಾರೆ, ಆಮೇಲೆ ಹುಲಿ ತರ ಆಗ್ತಾರೆ. ನಮಗೆ ತಾರಸಿ ಮನೆ ಕಟ್ಸ್ಕೊಡ್ತಾರೆ ಅಂತ? ತಾರಸಿ ಮನೆ ನಮ್ ಜಾಗದಲ್ಲಿ ಬಿಲ್ಡಿಂಗ್ ಕೊಟ್ಕೊಂಡು ಅವ್ರ ಆಯಾಗಿರ್ತಾರೆ, ಆಮೇಲೆ ನಮ್ಮೆಂಡ್ರ ಮಕ್ಳ ಗತಿ ಏನ್ ಮದೇವಣ್ಣ? ನೋಡ್ರಪ್ಪ, ಯಾವ್ದಕ್ಕೂ ನಮ್ ಕಾರ್ಪೊರೇಟರ್ ಭಟ್ರಿಕ್ ಬೀಗ ಒಂದ್ ಮಾತು ಹಾಕವ, ಅವ್ರು ಹೆಂಗ್ ಹೇಳ್ತಾರೋ ಹಂಗ್ ಕೇಳವ. ಅಮ್ಮೋರೆ ಬಂದೆ, ಇಷ್ಟೊತ್ತಾಗೋಯ್ತು, ಎಲ್ಲಿ ಹೋಯ್ತೀನಿ ಅಂದ್ರು? ಗೊತ್ತಿಲ್ಲ, ಏನು ಹೇಳಿಲ್ಲ ಅವರು. ಹೌದ್ರ? ಬುದ್ಧಿ ಬಂದ್ರು. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ. ಏನ್ರಪ್ಪ ವಿಷಯ? ಏನಿಲ್ಲ ಬುದ್ಧಿ, ಮಧ್ಯಾಹ್ನ ಯಾರೋ ಕಾರ್ನಲ್ಲಿ ಬಂದು
ನಮ್ ಗುಡ್ಸಲ್ನೆಲ್ಲ ಅಳತೆ ಮಾಡ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತೀವಿ ಅಂತ ಮಾತಾಡ್ತಿದ್ರು. ನಮಗ್ ದಿಕ್ಕೇ ತೋಚಿಲ್ಲ, ಅದಕ್ಕೆ ತಮ್ಮ ತಾವ್ ಕೊಡ್ ಬಂದ್ವಿ. ಬುದ್ಧಿ ಏನು ಯೋಚನೆ ಮಾಡಬೇಡಿ, ನಿಮ್ಗಳನ್ನ ಯಾರು ಏನು ಮಾಡಕ್ ಆಗೋದಿಲ್ಲ. ನಿಮ್ ನಿಮ್ ಜಾಗಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ಕಾರ್ಪೊರೇಷನ್ ಮೂಲಕ ಸೆಂಟ್ರಲ್ ಕಳಿಸಿದೀನಿ. ನಿಮ್ಗಳಿಗೆ ಅನ್ಯಾಯ ಆಗದೆ ಹಾಗೆ ನಾನು ನೋಡ್ಕೊಳ್ತೀನಿ. ನೀವು ಧೈರ್ಯವಾಗಿರಿ. ಏನೋ ಬುದ್ಧಿ, ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ, ನೀವೇ ಕಾಪಾಡಬೇಕು. ದೇವರಿದ್ದಾನೆ, ಏನು ಯೋಚನೆ ಮಾಡಬೇಡಿ, ಹೋಗ್ ಬನ್ನಿ. ಆಯ್ತು ಬನ್ನಿ ಬನ್ನಿ. ಅಣ್ಣ ಅಣ್ಣ, ನನ್ ಚೂಡಿದಾರ್ ತಂದ್ಯಾ? ಅಯ್ಯೋ ಮರ್ತ್ಬಿಟ್ನಲ್ಲಮ್ಮ. ಅಣ್ಣ ನನ್ ಡ್ರೆಸ್? ಅಯ್ಯೋ ಅದನ್ನು ಮರ್ತ್ಬಿಟ್ನಲ್ಲ. ಹೋಗಣ, ನಿನ್ ದಿನ ಇದೆ ಹೇಳ್ತೀಯ, ತಗೊಂಬರ್ತೀನಿ ತಗೊಂಬರ್ತೀನಿ ಅಂತ ತರೋದೇ ಇಲ್ಲ. ಬೇಜಾರ್ ಮಾಡ್ಕೋಬೇಡಮ್ಮ, ಅದು 10ನೇ ತಾರೀಕೊಳಗೆ ಮನೆ ಬಾಡಿಗೆ ಕಟ್ಬೇಕಲ್ವಾ, 5ನೇ ತಾರೀಕೊಳಗೆ ರೇಷನ್ಗೆ ದುಡ್ಡು ಕಟ್ಬೇಕಲ್ವಾ, ಅದೆಲ್ಲ ಆದ್ಮೇಲೆ ಮಿಕ್ಕಿದ ದುಡ್ಡನ್ನ ಕೂಡ ಹಾಕಿ ನಿನ್ ಚೂಡಿದಾರು, ನಿನ್ ಡ್ರೆಸ್, ಅಮ್ಮಂಗೊಂದ್ ಜೊತೆ ಬಳೆ ಎಲ್ಲ ತರೋಣ. ಈಗ ಬಂದ್ರ ಅಲ್ಲ, ಮಕ್ಳು ಎಷ್ಟೊತ್ತಿಂದ ಹಸ್ಕೊಂಡಿದ್ದಾರೆ, ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತ ಮಾಡೋದು. ತಗೊಳ್ಳಿ, ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಬನ್ನಿ. ಭಟ್ರೆ ಬಂದೆ. ಏ ನೀವು ಊಟ ಮಾಡಿ, ನಾನು ನೋಡ್ತೀನಿ. ಇಲ್ಲ ಇಲ್ಲ, ನೀವು ಬಡಿಸು, ಬಂದ್ಬಿಟ್ಟೆ. ನಮಸ್ಕಾರ ಸರ್. ನಮಸ್ಕಾರ, ಏನು ವಿಷಯ? ದಯಾನಂದ ರಾಯರು ನಿಮ್ಮನ್ನು ಅರ್ಜೆಂಟ್ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ಬನ್ನಿ ಸರ್, ಹೋಗೋಣ, ಕಾರ್ ಬಂದಿದೆ. ಕಾರ್ ಬೇಡ, ನನ್ನ ಸೈಕಲ್ ಇದೆ, ನಾನು ಸೈಕಲ್ಲೇ ಬರ್ತೀನಿ, ಹೋಗಿ. ಸರಿ ಸರ್. ಮಕ್ಕಳು ನೀನು ಊಟ ಮಾಡ್ಕೊಳ್ಳಿ, ನಾ ಬರ್ತೀನಿ. ಅಲ್ಲ ಸ್ವಲ್ಪ ಅರ್ಜೆಂಟ್ ಇದೆ, ಅರ್ಧ ಗಂಟೆಲಿ ಬಂದಿರ್ತೀನಿ. ನಮಸ್ಕಾರ ಸ್ವಾಮಿ. ಕಾರ್ಪೇಟ ಬರ್ಬೇಕು ಬರ್ಬೇಕು. ಏನಿದೆಲ್ಲ? ಕಂಗ್ರಾಚುಲೇಷನ್, ನಾನೇ ನಿಮ್ಮನ್ ಖುದ್ದ ಬಂದು ನೋಡೋ ಅಂತಿದ್ದೆ. ಈ ಕೆಲ್ಸದ ಪತ್ರಕ್ಕೆ ಸಿಕ್ಕಾಕೊಂಡ್ಬಿಟ್ಟು ನಿಮ್ಮನ್ನ ಇಲ್ಲಿವರೆಗೂ ಕರೆಸ್ಬೇಕಾಗಿತ್ತು. ಏನ್ ಬೇಜಾರಲ್ಲ ತಾನೇ? ಛೇ ಛೇ, ಇದಕ್ಕೆಲ್ಲ ಎಂತ ಬೇಜಾರು, ಬನ್ನಿ ಕೂತ್ಕೊಳ್ಳಿ. ಭಟ್ರೆ, ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. 16 ಜನ ಕ್ಯಾಂಡಿಡೇಟ್ಗಳು 100 ಜೀಪ್ಗಳಲ್ಲೂ ಕಾರ್ಗಳಲ್ಲೂ ಸಾರಾಗಳು ಇಟ್ಕೊಂಡು ನಿಮ್ಮ ಓಟ್ ನಮ್ಗೆ ನಿಮ್ಮ ಓಟ್ ನಮ್ಗೆ ಅಂತ ಕಿರಿಸಾಡಿದ್ರು, ಏನೂ ಮಾಡೋಕ್ಕಾಗಲಿಲ್ಲ. ಆದ್ರೆ ನೀವು ಬರಿಗಾಲ ನಡ್ಕೊಂಡು ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತ ನೀಡಿಗೆ ಕದ್ಬಿಟ್ರಿ. ಯು ಆರ್ ರಿಯಲಿ ಗ್ರೇಟ್. ಇದರಿಂದ ಗೊತ್ತಾಗತ್ತೆ ಜನಗಳಿಗೆ ನಿಮ್ಮ ಮೇಲೆ ಎಷ್ಟೊಂದು ಅಭಿಮಾನ ಇದೆ ಅಂತ. ಈಗ ನೀವು ತಪ್ಪು ಮಾಡಿದ್ರು ಅವ್ರು ತಪ್ಪಿಟ್ಕೊಳ್ಳಲ್ಲ. ಸ್ವಾಮಿ, ನಿಮ್ಮ ಮಾತಿನ ಅರ್ಥ ನೋಡಿ, ನಿಮಗೂ ವಯಸ್ಸಿಗೆ ಬಂದು ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಮದುವೆ ಮುಂಜಿ ಅಂತ ಮಾಡ್ಬೇಕು. ಇರೋದು 5 ದೋಚ್ಕೊಳ್ಳಿ, ನೀವೇನ ದೊಡ್ಡ ಮನ್ಸು ಮಾಡಿ. ಆ ಕೊಳಗೇರಿ ಕಾಗದ ಪತ್ರ ನಂಗೆ ಕೊಟ್ಬಿಟ್ರೆ, ಅಲ್ಲಿ ನಿಂತಿದ್ದೆಲ್ಲ ನೋಡಿ, ಅದು ನಿಮ್ಗೆ ಪ್ಲಸ್ ಐ ವಿಲ್ ಗಿವ್ ಯು 25 lakhs ಕ್ಯಾಶ್. ಸ್ವಾಮಿ ದಯಾನಂದ ರಾಯರೇ, ತಮ್ಮ ಬಾಯಿಂದ ಬರೋ ಒಂದೊಂದು ಮಾತು ಶಾಂತಿ ಸಂತೋಷವನ್ನು ಉಂಟು ಮಾಡುವಂತಹ ಶ್ರೇಷ್ಠವಾದ ಮಾತುಗಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀವು ಇಷ್ಟು ಕೀಳುಮಟ್ಟ ಕಿಳಿತೀರಾ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನೋಡಿ ಸ್ವಾಮಿ, ನನ್ನನ್ನು ಗದ್ದಿಗೆಗೇರಿಸಿದ ಮಹಾಜನರಿಗೆ ನನ್ನ ಪ್ರಾಣ ಹೋದ್ರೂ ನಾನು ಮೋಸ ಮಾಡೋದಿಲ್ಲ. ಅವ್ರಿಗೆ ಸೇರ್ಬೇಕಾದ ಜಾಗನ ಅವ್ರಿಗೆ ಸೇರಿಸ್ತೀನಿ. ನಾನೇನು ಬರ್ತೀನಿ ಭಟ್ರೆ. ಭಟ್ರೆ ಒಂದು ನಿಮಿಷ, ಕೆಲವು ರಾಜಕಾರಣಿಗಳು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಚೇಂಜ್ ಆಗ್ತಾರಲ್ಲ, ಹಾಗೆ ನೀವು ಚೇಂಜ್ ಆಗಿದ್ದೀರ ಅಂತ ಚಿಕ್ಕ ಟೆಸ್ಟ್ ಮಾಡಿದೆ. ಆದ್ರೆ ನೀವು ನನಗೆ ಗೊತ್ತಾಗಿಲ್ಲ, ದುಡುಕು ಮಾತಾಡಿ ನಿಮ್ಮ ಮನಸ್ಸಿಗೆ ನೋಯಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ತಪ್ಪು ಮಾಡಿದ್ದು ನಾನು, ದಯವಿಟ್ಟು ಕ್ಷಮಿಸ್ಬೇಕು. ಬನ್ನಿ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡಿ, ನನ್ನ ಸೈಕಲ್ ಇದೆ, ನಾನು ಇನ್ನು ಬರ್ತೀನಿ. ಒಳ್ಳೆಯದು. ಇನ್ಯಾವ ಕಾಲಕ್ರಿ ಹುಡ್ಕೋದು? ಸರ್ ಯಾರೋ ನೀನು? ಸರ್ ನನ್ನ ಹೆಸರು ವಿನಯ್ ಅಂತ, ನಾನು ಹಾಸ್ಟೆಲ್ ಸ್ಟೂಡೆಂಟ್ ಸರ್.
ಕಾರ್ಪೇಟರ್ ವೇದವಾಸ್ ಭಟ್ರನ್ನ ದಯಾನಂದ್ರಾವ್ ಕೊಲೆ ಮಾಡಿ ನನ್ನ ಕಣ್ಣಾರ ನೋಡಿ ಸರ್. ಸರ್ ಸರ್ ಈ ವಿಷಯದ ಪರವಾಗಿ ನೀವೆಲ್ಲ ಕರೆದ್ರು, ನಾನ್ ಬಂದು ಸಾಕ್ಷಿ ಹೇಳ್ತೀನಿ ಸರ್. ದಯಾನಂದರಾವ್ ಭಟ್ರನ್ನ ಕೊಲೆ ಮಾಡಿದ್ರ? ಹೌದು ಸರ್. ಎಲ್ಲಿ? ಟ್ಯಾಂಕ್ ಬಂದ್ ರೋಡಲ್ಲಿ ಸರ್. ಬನ್ನಿ ಸರ್, ತೋರಿಸ್ತೀನಿ. ನೋ ಸತ್ಯಮೂರ್ತಿ ಸರ್, ನೀವು ಇಲ್ಲೇ ಕೂರಿಸಿರಿ, ಹೊರಗಡೆ ಬಿಡಬೇಡಿ, ನಾನು ಈಗಲೇ ಬಂದೆ. ಆಯ್ತು, ಕೂತ್ಕೊಳ್ಳಿ. ಏನೋ ನಡೀತಾ ಇದೆ ನೋಡಪ್ಪ ವಿನಯ್, ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ದಯಾನಂದ್ರಾಯರೇ ಕೊಲೆ ಮಾಡಿದ್ರು ಅಂತ ಯಾರ ಹತ್ರನೂ ಬಾಯ್ ಬಿಡ್ಬೇಡ. ಯಾಕೆ ಸರ್ ಈಗ ಹೇಳ್ತಿದ್ರಾ? ನೀ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ರೆ ನಿನ್ ಕೊಲೆ ನೋಡಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ, ಹೊರಟೋಗು. ಕಾನೂನು ಕಾಪಾಡಬೇಕಾಗಿರೋ ನೀವೇ ನ್ಯಾಯ ನೀತಿ ಸತ್ಯಧರ್ಮನ ಕಾಲಿಂದ ತುಳಿದು ವಸ್ಕಾಕ್ತಿದ್ರಲ್ಲ ಸರ್. ಆ ನ್ಯಾಯ ನೀತಿ ಧರ್ಮನ ನಿಮ್ಮಂತಹ ಯುವಶಕ್ತಿಗಳೇ ಕಾಪಾಡಲಿ ಅಂತ ಒಂದೇ ಒಂದು ಆಸೆಯಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೊರಟೋಗು. ನೋ, ನಾನು ಹೋಗೋದಿಲ್ಲ ಸರ್. ವಿನಯ್, ನೀವು ಹೊರಟೋಗು. ನೋ ಸರ್, ನನ್ನ ಕಂಪ್ಲೇಂಟ್ ತಗೊಳ್ಳೋರ್ಗು ನಾನು ಇಲ್ಲಿಂದ ಹೋಗೋದಿಲ್ಲ. ನನ್ನ ಮಗನ ಥರ ಇದೆಯಪ್ಪ. ಆ ಇನ್ಸ್ಪೆಕ್ಟರ್ ಒಳ್ಳೆಯವನಲ್ಲ, ರಾಕ್ಷಸ ಅವನು. ದಯವಿಟ್ಟು ಹೊರಟೋಗಪ್ಪ, ಅವನೇನು ಸಾಯಿಸ್ಬಿಡ್ತಾನೆ ಬರೀ, ಅವನೇನು ಬಂದು ಬಿಡ್ತಾನೋ. ಪ್ಲೀಸ್ ದಯವಿಟ್ಟು ಹೋಗಪ್ಪ, ಪ್ಲೀಸ್. ಆಯ್ತು ಸರ್, ತುಂಬ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್, ಬರ್ತೀನಿ ಸರ್. ನಾನ್ ನಿಮ್ ಜೊತೆ ಇರೋದನ್ನ ಹುಡುಗ ನೋಡ್ಬಿಟ್ಟಿದ್ದೇನೆ, ಈಗ ನಾನೇನ್ ಮಾಡ್ಲಿ? ಅಣ್ಣ, 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 ನಿನ್ನ ಅಕ್ಕನ್ ಎಷ್ಟು ಸಲ ಹೇಳಿದೆ ನಿಮ್ ಮಲಗಿದ ಎಬ್ಬಿಸ್ಬೇಡ ಅಂತ? ದಯಾನಂದ ಫೋನ್ ಮಾಡಿದ್ದಾರೆ. ಏನಂತೆ ಅವನ ಅಕ್ಕನ್? ಹಾ
ಏನಿದಲ್ಲ ನಿಮ್ಗೋಸ್ಕರ ಹಗಲು ರಾತ್ರಿ ರಕ್ತ ಬೆವರು ಸುರಿಸಿದ ಮಹಾತ್ಮನ ಹಂಗೇಬೇಕು ಅಂದ್ಬಿಟ್ರಲ್ಲ ಮನುಷ್ಯನೇ ನೀವು ಬುದ್ಧಿ ಹಾಲು ಕೊಡೋ ತಾಯಿಯಿದೆ ಕತ್ತರಿಸೋಷ್ಟು ನೀಚರೆಲ್ಲ ಬುದ್ಧಿ ನಾವು ಹೇ ಆಫೀಸರ್ ರಾತ್ರಿ ಎಲ್ಲ ಪ್ರಸಾದ ಹಾಕಿದ್ದೀರಿ ಈಗ ಸ್ಮಶಾನ ಆಗ್ಬಿಟ್ಟಿದೆ ಏನ್ ಮಾಡ್ತೀರಾ ನೀವು ಏನ್ ಮಾಡ್ತಿದ್ದೆ ನಿಮ್ ಡಿಪಾರ್ಟ್ಮೆಂಟ್ ಮೈ ಮೈ ಅಂತ ಸೈರನ್ ಹಾಕೊಂಬಂದು ಗರಡ್ಕೊಂಬತ್ತಾರೆ ಅಂದ್ಬಿಟ್ಟು ಆಗೋದನ್ರಿ ಆಗಿದಾಗೋಯ್ತು ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಶವ ಸಂಸ್ಕಾರಕ್ಕೆ ಏನ್ ಬೇಕು ಎಲ್ಲ ಏರ್ಪಾಟು ಮಾಡ್ಬಿಡು ಜಸ್ಟ್ ಮಿನಿಟ್ ಮಿಸ್ಟರ್ ದಯಾನಂದ್ ರಾವ್ ನನ್ ಸೈರನ್ಗಿಂತ ನಿಮ್ ಸೈಲೆನ್ಸರ್ ಪೈಪೆ ಬಹಳ ಜೋರಾಗಿದೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಆಫೀಸರ್ ಡೋಂಟ್ ಶೌಟ್ ನೀವ್ ಹೇಳಿದ್ನೆಲ್ಲ ಮಾಡೋದಕ್ಕೆ ನೀವೇನ್ ಮಹಾರಾಜರು ಅಲ್ಲ ಇವ್ರುಗಳೆಲ್ಲ ನಿಮ್ ಗುಲಾಮರು ಅಲ್ಲ ಆಫೀಸರ್ ಎಸ್ ಸರ್ ಬಾಡಿನ ಪೋಸ್ಟ್ ಮಾರ್ಟಮ್ ಸರಿ ಸರ್ ನೋ ಆಫೀಸರ್ ಪವಿತ್ರವಾಗಿರೋ ಈ ದೇಹನ ಪೋಸ್ಟ್ ಮಾರ್ಟಮ್ ಅನ್ನೋ ನೆಪದಲ್ಲಿ ತುಂಡು ತುಂಡ ಕತ್ತರಿಸಿ ಅಪವಿತ್ರ ಮಾಡಕ್ ಅನ್ಬಿಡಲ್ಲ ಐ ವಾಂಟ್ ಪರ್ಮಿಟ್ ಯು ಫಾರ್ ದಟ್ ಪರ್ಮಿಷನ್ ಕೊಡೋದಕ್ಕೆ ನೀನ್ ಯಾರು ಈ ಕೊಲೆ ಪ್ರಕರಣದಲ್ಲಿ ಪವಿತ್ರವಾದವ್ರ ಕೈವಾಡ ಇದೆಯೋ ಅಪವಿತ್ರವಾದವ್ರ ಕೈವಾಡ ಇದೆಯೋ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ತೀನಿ ದಯಾನಂದ್ ರಾವ್ ಎಷ್ಟು ಸಾರಿ ಹೇಳಿದೀನಿ ಕೊಲೆ ಮಾಡಿದ್ಮೇಲೆ ಸಾಕ್ಷಿನ ಉಳಿಸಬಾರ್ದು ಉಳಿಸಬಾರ್ದು ಅಂತ ಆದ್ರೆ ನೀನು ಶೋಭರಾಜ್ ತಪ್ಪು ಮಾಡ್ಬಿಟ್ಟೆ ಹೇಗಾರ ಮಾಡ ಸಾಕ್ಷಿನ ಫಿನಿಶ್ ಮಾಡು ಯಾರ ಹುಡುಗ ಇವನು ಆರ್ ಸಿ ಕಾಲೇಜ್ ಸ್ಟೂಡೆಂಟ್ ಹೆಸರು ವಿನಯ್ ಅಂತ ವಾಸ ಆರ್ ಸಿ ಎಸ್ ಹಾಸ್ಟೆಲ್ ವಿನಯಲ್ಲಿ ನನ್ ಗೊತ್ತಿಲ್ಲಣ ನಿಜವಾಗ್ಲೂ ಗೊತ್ತಿಲ್ಲಣ ಅವನ ಹಾಸ್ಟೆಲ್ ಬಂದು ಮೂರ್ ದಿವಸ ಆಯ್ತಣ್ಣ ಹೌದಣ್ಣ ಮೂರ್ ದಿವಸ ಆಯ್ತು ಬಂದು ಅವನ ಅಕ್ಕನ ವಿನಯ್ ಬಂದ್ರೆ ನನ್ನ ಹತ್ರ ಕಳಿಸು ನನಗೆ ವಿನಯ್ ಬೇಕು ಸರ್ ಇಟ್ಸ್ ಟೋಟ್ಲಿ ಎ ಪ್ರೀ ಪ್ಲಾನ್ ಮರ್ಡರ್ ವಾಟ್ ಡು ಯು ಮೀನ್ ಎಸ್ ಸರ್ ಗುಂಪುಕರ್ಷಣೆ ಆಗಿರೋದು ರಾತ್ರಿ 12 ಒಂದು ಗಂಟೆ ಒಳಗೆ ಬಟ್ ವೇದವ್ಯಾಸ್ ಭಟ್ರ ಕೊಲೆ ಆಗಿರೋದು ರಾತ್ರಿ 9:30 10 ಗಂಟೆ ಒಳಗೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಆಫೀಸರ್ ಈ ಏರಿಯಾ ಪೊಲೀಸ್ನವರು ರಾತ್ರಿ 9:00 to 12:00 ಯಾವುದೇ ವಿಧವಾದ ಅಹಿತಕರ ಘಟನೆಗಳು ನಡೆದಿಲ್ಲ ಅಂತ ಡೇ ಟು ಡೇ ರಿಪೋರ್ಟ್ ಬುಕ್ನಲ್ಲಿ ಬರೆದಿದ್ದಾರೆ ಅಲ್ಲೇ ನನಗೂ ಡೌಟ್ ಬರ್ತಾ ಇರುತ್ತೆ ಸರ್ ಬಟ್ ವಿತ್ ಇನ್ ಅ ಶಾರ್ಟ್ ಟೈಮ್ ಅಪರಾಧಿಗಳು ಯಾರು ಅನ್ನೋದನ್ನ ನಾನು ಕಂಡು ಹಿಡಿತೀನಿ ಗುಂಪು ಘರ್ಷಣೆಯಲ್ಲಿ ಕಾರ್ಪೊರೇಟರ್ ವೇದ ಬ್ಯಾಸ್ ಬಿಟ್ರೆ ಸಾವು ಇದು ಸುಳ್ಳು ವಿನಯ್ ವಿನಯ್ ಆಕ್ಸಿಡೆಂಟ್ ಆಗಿ ನರಳ್ತಾ ಬಿದ್ದಿದ್ದೀವ್ನ ದಯಾನಂದ್ ರಾವ್ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ರು ಅಷ್ಟರಲ್ಲಿ ಅವ್ನು ಸತ್ತೋಗಿದ್ದ ಇದು ಆಕ್ಸಿಡೆಂಟ್ ಅಲ್ಲ
ಹತ್ತು ನಿಮಿಷದಿಂದ ಚೆನ್ನಾಗಿದ್ದ ವ್ಯಕ್ತಿನ ಆ ದಯಾನಂದ್ರ ಕಾರಲ್ಲಿ ಹೊಡೆದು ಎತ್ತಾಕೊಂಡು ಬಂದಿದ್ದನ್ನ ನಾನು ನನ್ನ ಕಣ್ಣಾರ ನೋಡಿದೆ ಡಾಕ್ಟರ್. ಏಯ್ ಮಿಸ್ಟರ್, ಯಾರನ್ನು ನೋಡೋಟ್ ಬಂದಿಲ್ಲಿ, ಹುಚ್ಚುಚ್ಚ ಮಾತಾಡ್ಬೇಡ್ರಿ, ಇದು ಹಾಸ್ಪಿಟಲ್ ಗೆಟ್ ಔಟ್. ಸರ್ ಸರ್ ಅದಲ್ಲ ಸರ್. ಏಯ್ ಹೋಗ್ತೀರಾ ಇಲ್ಲ ಕತ್ತಿಟ್ ತಳ್ಳು. ಬೇಡಿ ಸರ್. ನನ್ನ ಸ್ಟೂಡೆಂಟ್ ವಿನಯನ ದಯಾನಂದ್ರ ಅವ್ರು ಸಾಯಿಸ್ಬಿಟ್ರು. ವಾಚ್ ದಯಾನಂದ್ ರಾವ್. ಹೌದ್ ಸರ್, ನಾನು ನನ್ನ ಕಣ್ಣಾರ ನೋಡಿದೆ. ರೀ ಮಿಸ್ಟರ್, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತು ತಾನೆ? ಗೊತ್ತು ಸರ್, ನನಗೆ ಚೆನ್ನಾಗಿ ಗೊತ್ತು. ದಯಾನಂದ್ರ ಅವ್ರು ಬೇರೆ ಯಾರು ಅಲ್ಲ ಸರ್, ನಮ್ ಭಾವ, ನನ್ನ ಸ್ವಂತ ಅಕ್ಕನ ಗಂಡ ಸರ್. ಬೇಕಾದ್ರೆ ನಾನೇ ಕೋರ್ಟ್ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಗುಡ್, ಸ್ಟೇಷನ್ ಬಂದು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ. ಬನ್ನಿ ಸರ್, ಬನ್ನಿ. ಏನ್ ಸರ್ ಇದು? ಆಕ್ಸಿಡೆಂಟ್ ಅಂತ ಬರೆದಿದ್ದೀರಾ? ಅದು ಆಕ್ಸಿಡೆಂಟ್ ಅಲ್ಲ ಸರ್, ಕೊಲೆ. ಕೊಲೆ ಸರ್, ನಾ ಕಣ್ಣಾರೆ ನೋಡಿದೆ. ಅದ್ ನನಗೂ ಗೊತ್ತು, ಮುಚ್ಕೊಂಡು ಸೈನ್ ಹಾಕು. ಇಲ್ಲ ಸರ್, ನಾ ಸೈನ್ ಹಾಕಲ್ಲ. ಏಯ್, ನೀನ್ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅದ್ ಯಾರ ಮೇಲೆ ಗೊತ್ತೇನೋ? ಈ ಊರಿನ ಗಣ್ಯ ವ್ಯಕ್ತಿಗಳ ಮೇಲೆ ಹಾಕೋ ಸೈನು. ಏನ್ ಸರ್ ಇದು, ಗಣ್ಯ ವ್ಯಕ್ತಿ ಅನ್ಸ್ಕೊಂಡ್ರೆ ಏನಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದಾ? ಹಾಕೋ ಸೈನು. ಇಲ್ಲ ಸರ್, ಇದನ್ನ ಚೇಂಜ್ ಮಾಡಿ ನಾ ಸೈನ್ ಹಾಕಿ. ಹಾಕೋ ಸೈನು. ನೋ ಸರ್, ನಾ ಸೈನ್ ಹಾಕಿ. ಸೈನ್ ಹಾಕಲ್ವಾ? ಇಲ್ಲ ಸರ್. ಸರ್ ಸರ್ ಹೊಡಿಬಿಡಿ ಸರ್. ಹೊಡಿಬಾರ್ದು ಸರ್. ಸೈನ್ ಹಾಕ್ತೀಯೋ ಇಲ್ವೋ? ಇಲ್ಲ ಸರ್. ಬೇಡಿ ಸರ್. ಸೈನ್ ಹಾಕಲ್ವೇನೋ? ಹಾಕಲ್ಲ ಸರ್. ಸೈನ್ ಹಾಕಲ್ಲ ಅಂದ್ರು ಮಗನೇ ಸಾಯಿ. ಸ್ಟಾಪ್ ಇಟ್. ಸಾಕ್ಷಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ನಿಮ್ದೇ ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್. ನೀನೊಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ? ಕುಡಿದು ಡ್ಯೂಟಿ ಮಾಡೋ ಪ್ಯೂಟ್ ನನ್ನ ಮಗ ನೀನು? ರೆಸ್ಪಾನ್ಸಿಬಲ್ ಪದದ ಅರ್ಥ ಗೊತ್ತಾ ನಿಂಗೆ? ಕಣ್ಕಂಡು ರುಚನೆಕ್ಕೋ ನಿಮ್ಮಂಥವ್ರಿಗೆ ಎಲ್ಲಿ ಗೊತ್ತಾಗ್ಬೇಕು? ದಯಾನಂದ್ರ ವಿನಯನ ಅನ್ಯಾಯವಾಗಿ ಕೊಂದ್ಬಿಟ್ಟ ಸರ್. ಸುಮ್ಮನೆ ಬಿಡಬೇಡಿ ಸರ್, ಬಿಡಬೇಡಿ ಸರ್. ಇಟ್ಸ್ ಆಲ್ ರೈಟ್, ಕಮ್ ಆನ್, ಕೂಲ್ ಡೌನ್, ಕೂಲ್ ಡೌನ್. ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೀರಾ? ಖಂಡಿತವಾಗಿ ಹೇಳ್ತೀನಿ ಸರ್. ಗುಡ್. ಸತ್ಯಮೂರ್ತಿ? ಎಸ್ ಸರ್. ಕಂಪ್ಲೇಂಟ್ ತಗೊಂಡು ಸರಿ ಸರ್. ಆಫೀಸರ್, 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 ಸಣ್ಣಗಳೆಲ್ಲ ನೋಡಿ. ನಿಮ್ಮಂತಹ ಪೊಲೀಸ್ನವರು ಖಾಕಿ ಹಾಕೊಂಡು ಸುಳ್ಳೆ ತರ ನಡ್ಕೊಳ್ಳೋದ್ರಿಂದಾನೆ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ನ ರೆಡ್ ಲೈಟ್ ಏರಿಯಾ ಹೋಲಿಸ್ತಾರೆ. ಬ್ಯಾಸ್ಟರ್ಡ್ಸ್. ದಯಾನಂದ್ ರಾವ್. ಆಫೀಸರ್, ಕೂಡೆ ನುಗ್ಗಿದಾಗ ಮನೆಯೊಳಗೆ ನುಗ್ತಾ ಇದ್ದೀರಲ್ಲ, ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್? ಮಿಸ್ಟರ್ ದಯಾನಂದ್ ರಾವ್, ಯು ಆರ್ ಅಂಡರ್ ಅರೆಸ್ಟ್. ಪರ್ಮಿಷನ್ ಇಲ್ಲದೆ ಮನೆಯೊಳಗೆ ನುಗ್ಗಿದ್ದು ಅಲ್ಲದೆ ನನ್ನ ಮುಂದೆನೆ ಅರೆಸ್ಟ್ ಮಾಡ್ತೀನಿ ಅಂತೀರಾ? ಹುಚ್ಚ ನಾಯಿ, ಮನೆಯೊಳಗೆ ಇದ್ಬಿಟ್ರೆ ಕಾರ್ಪೊರೇಷನ್ ಅವರು ಮನೆಗೆ ನುಗ್ಗಿ ಹೊಡೆದು ಎಳ್ಕೊಂಡು ಹೋಗದೆ ಸುಮ್ಮನೆ ಬಿಡ್ತಾರಾ? ಆಫೀಸರ್, ಮೈಂಡ್ ಯುವರ್ ಬ್ಲಡಿ ಟಂಗ್. ಏ, ಡೋಂಟ್ ಶೌಟ್, ಡೋಂಟ್ ಶೌಟ್. ನೀನೊಬ್ಬ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಲ್ವಾ? ನಾನು ಇಷ್ಟಲ್ಲೇ ಪ್ರೂವ್ ಮಾಡ್ತೀನಿ ನೀನೊಬ್ಬ ಗೋಮುಖ ವಿರಾಗ. ಆಫೀಸರ್, ಯಾರನ್ನೇ ಅರೆಸ್ಟ್ ಮಾಡಬೇಕಾದ್ರೂ ಅರೆಸ್ಟ್ ವಾರಂಟ್ ತರಬೇಕು ಅನ್ನೋದು ಗೊತ್ತಿದ್ಯಾ? ಕ್ರಿಮಿನಲ್ ಲಾಯರ್ ಮಿಸ್ಸಸ್ ಶಾರದಾ ದೇವಿ, ನೀವು ಈ ಮಹಾವ್ಯಕ್ತಿಯ ಧರ್ಮಪತ್ನಿ ಅಂತ ಗೊತ್ತಿದ್ದು ಅರೆಸ್ಟ್ ವಾರಂಟ್ ಇಲ್ಲದೆ ಬರೋದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ತರ ಫೂಲ್ಸ್ ಅಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಮ್ಮ ಯಜಮಾನ್ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ತಿಳ್ಕೋಬಹುದಾ? ಶೋರ್, ವೈ ನಾಟ್. ನಿಮ್ಮ ಯಜಮಾನ್ರು, ಐ ಮೀನ್ ಮಿಸ್ಟರ್ ದಯಾನಂದ್ ರಾವ್, ಒಬ್ರು ಕಾಲೇಜ್ ಸ್ಟೂಡೆಂಟ್ ನ ಕೊಲೆ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ? ಇದೆ ಸಾಕ್ಷಿ, ಬೇರೆ ಯಾರು ಅಲ್ಲ, ನಿಮ್ಮ ತಮ್ಮ ರಘು. ನನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡ್ತಿಲ್ಲ. ಅಯ್ಯೋ ಪಾಪಿ, ನಾನು ನಿಂಗೆ ಏನೋ ಅನ್ಯಾಯ ಮಾಡಿದ್ದೆ. ಕಣ್ಣಾರೆ ಕಂಡಿದ್ದನ್ನ ಹೇಳಿ ತಪ್ಪಕ್ಕ. ಅಕ್ಕ, ಭಾವ ನೀವು ನಾವು ತಿಳ್ಕೊಂಡ ಹಾಗೆ ದೇವರಲ್ಲ, ದೇವರಲ್ಲ, ಅವರೊಬ್ಬ ಕೊಲೆಗಾರ. ಏಕೋಪ, ನಿನಗೆ ಜನ್ಮ ಕೊಟ್ಟವನು ನಾನು, ನನಗೇನಾದ್ರೂ ಅನ್ನೋ ಚಿಂತೆ ಇಲ್ಲ. ಆದ್ರೆ ಈ ಮನೆಯ ಸುಖ ಸಂತೋಷಕ್ಕಾಗಿ ತನ್ನ ಪ್ರಾಣನೇ ಒತ್ತೆ ಇಟ್ಟ ಆ ಮಹಾನ್ ವ್ಯಕ್ತಿಗೆ ಏನಾದ್ರೂ ಅಂದ್ರೆ ನಿನ್ನ ನಾಲಿಗೆ ಸಿಡಿಬಿಟ್ಟೇನು. ಅಪ್ಪ, ಲೋ ಇಡಿಯಟ್, ತಿನ್ನಕ್ಕೂ ಗತಿ ಇಲ್ಲದೆ ಇರುವಾಗ ದೇವರಾಗಿ ಬಂದು ನಮ್ಮಕ್ಕನ ಮದುವೆ ಮಾಡಿಕೊಂಡು ನನ್ನನ್ನು ಡಾಕ್ಟರ್ ಆಗಿ ಮಾಡಿ
ನಿನ್ನ ಲಚ್ಚರಾಗಿ ಮಾಡಿ ಈಗ ಪುಟ್ಟಿ ಮದುವೆಗೆ ಸಹಾಯ ಮಾಡ್ತಿರೋ ಭಾವನ್ನ ಕೊಲೆಗಾರ ಅಂತೀನೋ ಲೋಪ. ಅಣ್ಣ ಸ್ವಲ್ಪ ಮಾತನ್ನ ಅರ್ಥ ಮಾಡ್ಕೊ. ರಘು, ನಾನ್ ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ವೇನೋ? ದಯವಿಟ್ಟು ನನ್ನ ಬಾಳನ್ ಹಾಳು ಮಾಡ್ಬೇಡ್ವೋ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋ. ನೀವ್ ಯಾಕೆ ನನ್ ಮಾತು ಕೇಳ್ತಾ ಇಲ್ಲ? ಇನ್ನೂ ನಿನ್ ಮಾತು ಕೇಳ್ತಾ ನಿಂತ್ರೆ ಮನೆ ಹಾಳಾಗಿ ಹೋಗುತ್ತೆ. ಲೋ ರಘು, ನೋಡು ನಿನ್ ತಂಗಿ ಮದುವೆ ಹತ್ರಕ್ಕೆ ಬರ್ತಾ ಇದೆ ಕಣೋ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಈ ಮದುವೆ ನಿಂತು ಬಿಟ್ರೆ ಮನೆ ಮರ್ಯಾದೆ ಹಾಳಾಗಿ ಹೋಗುತ್ತೆ ಕಣೋ. ನಿನಗ್ ಕೈ ಮುಗಿದು ಕೇಳ ಗೊತ್ತಿನಪ್ಪ, ಈ ಕಂಪ್ಲೇಂಟ್ ಹಿಂತಕೊಳ್ಳೋ, ಈ ಕಂಪ್ಲೇಂಟ್ ಹಿಂತಕೊಳ್ಳಪ್ಪ. ಏನಪ್ಪ, ನನ್ನ ಕಂಪ್ಲೇಂಟ್ ವಾಪಸ್ ತಗೊಂಡು? ವಾಪಸ್ ಅವ್ರು ಯಾರು ನನ್ನ ಮಾತು ನಂಬ್ತಾ ಇಲ್ಲ. ನೀವೆಲ್ಲ ಮನುಷ್ಯರ ಹೇಳಿದ್ದ. ಯುವರ್ ಆನರ್, ಮಿಸ್ಟರ್ ರಘು ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೋರ್ಟ್ ನನಗೆ ಅನುಮತಿ ನೀಡಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಘು, ನಿಮಗೂ ಕೊಲೆಯಾದ ವ್ಯಕ್ತಿ ವಿನಯ್ಗೂ ಯಾವ ರೀತಿ ಸಂಬಂಧ? ಗುರು ಶಿಷ್ಯರ ಸಂಬಂಧ. ಎಷ್ಟು ವರ್ಷಗಳಿಂದ? 2 ವರ್ಷಗಳಿಂದ. ಐಸಿ. ದಯಾನಂದ್ರ ಅವರು ನಿಮ್ಗೆ ಹ್ಯಾಕ್ ಪರಿಚಯ? ಅವರು ನನ್ನ ಅಕ್ಕನ ಗಂಡ. ಅಕ್ಕನ ಗಂಡ ಅಂದ್ರೆ? ಇದೇನಕ್ಕ ಹೀಗೆ ಕೇಳ್ತಾ ಇದೀಯಾ? ನಿನ್ ಗಂಡ ನನ್ ಭಾವ. ಇಲ್ಲಿ ಯಾರು ಯಾರಿಗೂ ಸಂಬಂಧಿಕರಲ್ಲ. ವಿನಯ್ ಕೊಲೆನ ದಯಾನಂದ್ರ ಅವರೇ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಲ್ಲ, ಈ ಕೊಲೆಯಾದ ದೃಶ್ಯನ ನೀವು ಬೇರೆಯವರಿಂದ ಕೇಳ್ತಿಲ್ದಿದ್ದ ಅಥವಾ ಕಣ್ಣಾರೆ ಕಂಡಿದ್ದ? ಕಣ್ಣಾರೆ ಕಂಡಿದ್ದು. ಐಸಿ. ಹೇಗೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಟೆಲಿಫೋನ್ ಬೂತಲ್ಲಿ ಫೋನ್ ಮಾಡ್ತಾ ಇದ್ದ ವಿನಯ್ನ ದಯಾನಂದ್ರಾವ್ ಮತ್ತು ಅವ್ರ ಕಡೆಯವರು ವಿನಯ್ನ ಹೊಡೆದು ಕಾರಲ್ಲಿ ಕರ್ಕೊಂಡು ಹೋದದ್ದನ್ನ ನನ್ನ ಕಣ್ಣಾರೆ ನೋಡಿದೆ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ವಿನಯ್ ಕೊಲೆನ ತನ್ನ ಕಣ್ಣಾರೆ ನೋಡಿದೆ ಅಂತ ಹೇಳ್ತಾ ಇದ್ದಿದ್ದ ಇವರು ವಿನಯ್ ಕೊಲೆ ಆಗೋದಕ್ಕೆ ಮೊದಲೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೋಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋ 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 ಯುವರ್ ಆನರ್, ನೋ ನೋ. ಬಟ್ ಯುವರ್ ಆನರ್, ಡೋಂಟ್ ಗೆಟ್ ಎಕ್ಸೈಟೆಡ್ ರಘು. ಯುವರ್ ಆನರ್, ಈ ವ್ಯಕ್ತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸತ್ಯಾಂಶನ ನಾನು ತಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರ್ಪಡಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಮೊದಲೇ ಸಾಕ್ಷಿ ಡಾಕ್ಟರ್ ಪ್ರಶಾಂತ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನಿಮ್ಗೂ ಆ ಕಟ್ಕಟೆಯಲ್ಲಿ ನಿಂತಿರೋ ವ್ಯಕ್ತಿಗೂ ಏನ್ ಸಂಬಂಧ? ನನ್ನ ಹೊಡಹುಟ್ಟಿತ್ತಮ್ಮ. ಈ ಹಿಂದೆ ನಿಮ್ ತಮ್ಮನ ದಿನಚರಿ ಏನು ಅಂತ ಹೇಳ್ತೀರಾ? ದಿನ ಅವನ ಎದ್ದೇಳದೆ 8 ಗಂಟೆಗೆ. ರಘು ಎದ್ದ ಕೂಡ್ಲೆ ನನ್ನ ತಂಗಿ ಪುಟ್ಟಿ ಹಲ್ಲುಚ್ಚಿ ಸ್ನಾನ ಮಾಡಿಸಿ ಕರ್ಕಂಬಂದ್ ಕೂಡ್ಲೆ ನಾನು ಅವನಿಗೆ ಟ್ರೀಟ್ ಮಾಡ್ತಾ ಇದ್ದೆ. ಟ್ರೀಟ್ ಮಾಡ್ತಾ ಇದ್ರ? ಯಾಕೆ ಅಂತ ಕೇಳ್ಬೋದಾ? ಚಿಕ್ಕ ವಯಸ್ಸಿನಿಂದ ಅವನೊಬ್ಬ ಹುಚ್ಚ. ನೀವ್ ಹೇಳ್ತಾ ಇರೋದು ನಿಜಾನ? ಇದು ರಘುಗೆ ಹುಚ್ಚಿದೆ ಅಂತ ನಿಮ್ಮನ್ಸ್ ಡಾಕ್ಟರ್ ಕೊಟ್ಟಿರೋ ಮೆಡಿಕಲ್ ರಿಪೋರ್ಟ್. ನೀವಿನ್ ಹೋಗ್ಬೋದು. ಯುವರ್ ಆನರ್, ಮಿಸ್ಟರ್ ರಘು ಅವ್ರ ತಂದೆ ನಾರಾಯಣ್ ರಾವ್ ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ರಘು ನನ್ನ ಮಗ. ಈಗ ತಾನೇ ಡಾಕ್ಟರ್ ಪ್ರಶಾಂತ್ ನಿಮ್ಮ ಮಗ ರಘು ಹುಚ್ಚಿದೆ ಅಂತ ಹೇಳಿದ್ರು. ಅದು ಸತ್ಯ? ನಿಮ್ಮ ಮಗ ಹುಚ್ಚ ಅಲ್ಲಪ್ಪ. ಈ ರೀತಿ ಹುಚ್ಚಿರೋರ್ಗೆ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿದ್ದಾದ್ರೂ ಹೇಗೆ? ಚಿಕ್ಕ ವಯಸ್ಸಿನಲ್ಲಿ ಹುಚ್ಚು ಜಾಸ್ತಿ ಇದ್ದದ್ದು ಡಾಕ್ಟರ್ ಟ್ರೀಟ್ಮೆಂಟ್ ನಿಂದ ಬರ್ತಾ ಬರ್ತಾ ಹುಚ್ಚು ಕಡಿಮೆ ಆಗ್ತಾ ಬಂತು. ದುಡಿಯೋ ಮಗ ಮನೇಲಿ ಕೂತು ಕೆಟ್ಟ ಅನ್ನೋ ಮಾತು ನಿಜ ಆಗಬಾರ್ದು ಅಂತ ನನ್ನ ಅಳಿಯ ದಯಾನಂದ್ರಾಯರು ತಾವು ಓದಿರೋ ಕಾಲೇಜ್ನಲ್ಲಿ ಅವನಿಗೊಂದು ಲೆಕ್ಚರರ್ ಕೆಲಸ ಕೊಡಿಸಿದ್ರು. ಈಗ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ. That's all, Your Honor. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ಕೋರ್ಟ್ ಈ ಕೆಳಕಂಡ ತೀರ್ಪನ್ನು ನೀಡುತ್ತಿದೆ. ವಿನಯ್ ಕೊಲೆಯನ್ನು ದಯಾನಂದ್ರ ಅವರೇ ಮಾಡಿದ್ದಾರೆ ಎಂಬುದಕ್ಕೆ ಯಾವುದೇ ನಿರ್ದಿಷ್ಟವಾದ ಸಾಕ್ಷಿ ಆಧಾರಗಳು ಇಲ್ಲದೇ ಇರುವುದರಿಂದ ಲೆಕ್ಚರರ್ ರಘು ಅವರು ಹುಚ್ಚ ಎಂದು ಡಾಕ್ಟರ್ ರಿಪೋರ್ಟ್ ಇಂದ ಸಾಬೀತಾಗಿದ್ದು ಕೋರ್ಟ್ ಅವರ ಸಾಕ್ಷಿಯನ್ನು ತಳ್ಳಿಹಾಕಿ ದಯಾನಂದ್ರ ಅವರು ನಿರ್ದೋಷಿ ಎಂದು ಪರಿಗಣಿಸಿ
ಅವರನ್ನು ಬಿಡುಗಡೆ ಮಾಡಲಾಗಿದೆ. ನ್ಯಾಯನ ಎತ್ತಿಡಿಯಕ್ಕೊಂದು ಅವಕಾಶ ಸಿಕ್ತು ಅನ್ಕೊಂಡೆ, ಆದ್ರೆ ಕಾನೂನು ಕಣ್ಣಿಲ್ಲ ಅಂತ ಸಾಬೀತು ಮಾಡಿಬಿಟ್ರು. ಐ ಆಮ್ ಸಾರಿ ಮೈ ಫ್ರೆಂಡ್. ನಿಷ್ಠಾವಂತರಿಗೆ ಈ ಜಾಗ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೆ. ಮತ್ತೆ ಯಾವಾಗಲಾದ್ರೂ ಭೇಟಿ ಆಗೋಣ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮಿಸ್ಟರ್ ರಘು. ಬಾಯ್ ರಘು. ಯಾಕೋ ಹಿಂಗಾಗ್ಬಿಟ್ಟೆ, ಡೋಂಟ್ ವರಿ, ನಾನು ಒಳ್ಳೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಹಾ ಎಸ್, ಬನ್ರಿ ಸಾಯಿಲಿ, ಅವನ ಹತ್ರ ಏನು ಮಾತು? ಅಪ್ಪ ರಘು, ಯಾವ ತಂದೆನೂ ಮಗನ ಕಾಲು ಹಿಡ್ಕೊಳ್ಳಲ್ವೋ, ನಾನು ನನ್ನ ತಂದೆ ನಿನ್ನ ಕಾಲು ಹಿಡ್ಕೊಂಡು ಕೈ ಮುಗಿದು ಬೇಡ್ಕೋತೀನಿ. ಇನ್ನು 15-20 ದಿವಸದಲ್ಲಿ ನಿನ್ನ ತಂಗಿ ಮದುವೆ ಕಣು. ಈ ಮದುವೆ ಆಗುವವರೆಗೂ ಮನೆ ಕಡೆ ಸುಳಿಬೇಡಪ್ಪ, ಸುಳಿಬೇಡ. ಯಾಕಂದ್ರೆ ಹುಚ್ಚಿನ ತಂಗಿ ಅಂತ ಗೊತ್ತಾದ್ರೆ ಈ ಮದುವೆನೇ ನಿಂತು ಹೋಗುತ್ತೆ. ಹೌದು ಕಣಪ್ಪ, ಹೌದು. ಬರಬೇಡ 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 ಕಣಪ್ಪ, ಬರಬೇಡ. ನಾನು ಬರಲ್ಲ, ನಾನು ಬರಲ್ಲ ಬಿಡು ಅಣ್ಣ. ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ತೀವಿ. ಇಲ್ಲ ನಾನು ಹೋಗಲ್ಲ ಅಣ್ಣ, ಬಿಡು. ನಾನು ಬರಲ್ಲ ಅಣ್ಣ. ಅಣ್ಣ ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಯ್ತಾ? ನನಗೆ ಬೇಜಾರು ಮಾಡಬೇಡ್ರ, ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಕಾಲೇಜಿಗೆ ಬಂದಿದ್ದೀನಿ. ವೆಲ್ಕಮ್ ಮಾಡ್ರ ಪ್ಲೀಸ್, ವೆಲ್ಕಮ್ ಮಾಡ್ರ ರಾಕಿ. ನೇನ್ ಸವಾಸ ನಮ್ ಬೇಡ ಅಂತ ನಾವ್ ಯಾವತ್ತೂ ಡಿಸೈಡ್ ಮಾಡಾಯ್ತು. ನಿನ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ, ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ಹೇ, ನನಗೆ ವೆಲ್ಕಮ್ ಮಾಡ್ರ ಪ್ಲೀಸ್, ವೆಲ್ಕಮ್ ಮಾಡ್ರ. ವೆಲ್ಕಮ್
ಹುಚ್ಚ ಹುಚ್ಚ ನಾನು ಯಾರು ಯಾರು ಗೊತ್ತಿಲ್ವಾ ನಾನು ಯಾರು ಅಂತ ಗೊತ್ತಿಲ್ವಾ ನಾನು ಯಾರು ನಾನು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ನಾನು ಯಾರು ನಗೇಶ್ ನಗೇಶ್ ನಾನು ಯಾರು ಅಂತ ನೀನು ಕೂತಾನೆ ನಾನು ಯಾರು ಹೇಳಿ 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 ಸರ್ ನೀವು ನಿಮ್ಮ ಲೆಕ್ಚರ್ ಸರ್ ನೋ ನೋ ನಾನು ಲೆಕ್ಚರ್ ಅಲ್ಲ ರಘುವೀರ್ ಹುಚ್ಚ ರಘುವೀರ್ ನಾಕೆ ಹೇಳ್ತಿದ್ದಾನೆ ನಾನು ಲೆಕ್ಚರ್ ಅಲ್ಲ ಹುಚ್ಚ ರಘುವೀರ್ ಏಯ್ ಐ ಆಮ್ ಅ ಮ್ಯಾಡ್ ಗೈ ಎಸ್ ಐ ಆಮ್ ಅ ಮ್ಯಾಡ್ ಗೈ ನಾನು ಹುಚ್ಚ ನಾನು ಹುಚ್ಚ ಹುಚ್ಚ ಏನು ಗುರಾಯಿಸ್ತಾ ಇದೆಯಾ ನಿನ್ ಬೆದರಿಕೆಗೆ ಹೆದರ್ಕೊಳ್ಳಕ್ಕೆ ನಾನು ಲೆಕ್ಚರ್ ರಘುವಲ್ಲ ಹುಚ್ಚ ಹುಚ್ಚ ರಘುವೀಯ್ಯೋ ನಿನ್ ಗೂಂಡಾಗಿರಿಗೆ ಹೆದರ್ಕೊಳ್ಳಕ್ಕೆ ನಾನು ಲೆಕ್ಚರ್ ರಘುವಲ್ಲ ಹುಚ್ಚ ರಘುವೀ ಪವಿತ್ರವಾದ ಈ ದೇವಾಲಯದಲ್ಲಿ ನಿನ್ನಂತ ದೆವ್ವಗಳಿರಬಾರ್ದು ಇರಬಾರ್ದು ನೀವು ಈ ಚಂಡಾಲನ ಸ್ನೇಹ ಮಾಡಿ ಪಾಪ ಮಾಡಿಬಿಟ್ರಿ ನಿಮ್ ಪಾಪಕ್ಕೆ ಪ್ರಾಯಶ್ಚಿತ್ತ ಏನ್ ಗೊತ್ತಾ ಏನ್ ಗೊತ್ತಾ ನೀವು ನಿಮ್ ಕೈಯಾರ ಇವನನ್ನು ಹೊಡಿಬೇಕು ಎಸ್ ನಾನು ಲೆಕ್ಚರರು ನಾ ಹೇಳೋದು ನೀವು ಕೇಳ್ಬೇಕು ಏಯ್ ನೀವಿವನನ್ನ ಹೊಡಿತೀರಾ ಇಲ್ಲ ನಾನು ನಾನ್ ನಿಮ್ಮನ್ನ ಹೊಡಿಲ ಈ ಧೈರ್ಯ ಈ ಧೈರ್ಯ ಬೇಕು ಹೊಡಿ 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 ಸರ್ ಬಿಟ್ಬಿಡಿ ಸರ್ ನನಗೇನು ಮಾಡ್ಬೇಡಿ ನನ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ನಿಮ್ ಕೈ ಮುಗಿದಿ ಸರ್ ನನ್ ಬಿಟ್ಬಿಡಿ ಸರ್ ನನಗೇನು ಮಾಡ್ಬೇಡಿ ಸರ್ ನಿಮ್ ಭವಿಷ್ಯದ ಜೊತೆ ಆಟ ಆಡಿದ್ದ ಇವನು ಬದುಕ್ಬೇಕೋ ಸಾಯ್ಬೇಕು ತೀರ್ಮಾನ ನಿಮ್ದು ಹೇಳಿ ಬದುಕ್ಬೇಕಾ ಸಾಯ್ಬೇಕಾ ಸಾಯ್ಬೇಕು ಸಾಯ್ಬೇಕು ನಿಮ್ಮೆಲ್ಲರ ಪರವಾಗಿ ನಾನಿವನ್ನ ನನ್ನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ 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 ಇದು ಒಂದೇ ಒಂದ್ಸರಿ ನನ್ನ ಬಿಟ್ಬಿಡಿ ಸರ್ ನನಗೇನು ಮಾಡಬೇಡಿ ಸರ್ ಬೇಡ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಇನ್ನೊಂದು ಅಕ್ಷರ ನಿನ್ ಬಾಯಲ್ಲಿ ಬರಬಾರ್ದು ಇದಕ್ಕೆಲ್ಲ ಕಾರಣ ಯಾರು ಲೆಕ್ಚರರ್ ಯಾವ ಲೆಕ್ಚರರ್ ಅದೇ ನೀವು ಅವತ್ತು ಮನೇಲಿ ಕುರ್ಪಾ ಕಳಿಸಿದ್ರಲ್ಲ ಆ ಲೆಕ್ಚರರ್ ಆ ಸೂಳೆ ಮಗ ಲೆಕ್ಚರ್ ಎಲ್ಲೇ ಇದೆ ತಕೊಂಡು ಬನ್ನಿ
ಮನೆಯವರಿಗೆಲ್ಲ ಹುಚ್ಚಿಡಿಸ್ತೀಯ. ಏನ್ ಹೇಳ್ತಾ ಇದ್ರಿ ಅಂದ್ರೆ ಮತ್ತಿನ್ನೇನು? ಹೀಗೆ ಸಿಕ್ಸ್ ಕೊಲ್ತಾ ಹೋಗ್ತಿದ್ರೆ ಅದ್ರ ಪರಿಣಾಮ ನೀವು ಅನುಭವಿಸಬೇಕಾಗುತ್ತೆ. ಹುಡುಗಿ ಅಣ್ಣ ಹುಚ್ಚ ಅಂದ್ರೆ ಪುಟ್ಟಿ ಮದುವೆ ನಿಂತೋಗುತ್ತೆ. ನಿಂತು ಹೋದ್ರೆ ಕತ್ತೆ ಬಾಲ. ಇಲ್ಲಿ ಸಲ್ಲದ ಪ್ರಶ್ನೆ ಗಂಡ ಕೇಳಿ ಮನೇಲಿ ಇರೋದನ್ನ ಹುಚ್ಚಾಗಿ ಮಾಡ್ತಿರೋದು ನೀವು. ಮುಚ್ಚೆ ಬಾಯ್ನ, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಬೇಡ ನಿಂಗೆ. ಜ್ಞಾನದ ಬಗ್ಗೆ ನಿನ್ನ ಹತ್ರ ಪಾಠ ಕಲಿಬೇಕಾಗಿಲ್ಲ ಕಣೆ. ಒಡ ಹುಟ್ಟಿ ತಮ್ಮನ್ನೇ ಹುಚ್ಚ ಅಂತ ಪ್ರೂವ್ ಮಾಡಿರೋ ಈ ಯೊಕ್ಕನ ಗಂಡನ ಹತ್ರ ಮಾತಾಡ್ತಾ ಇದ್ದೀನಿ. ಎಂತ ಕೆಲಸ ಮಾಡಿದೆ? ವಯಸ್ಸಿಗೆ ಬಂದ ಹೆಣ್ಮಗಳ ಮೇಲೆ ಕೈ ಮಾಡೋದ ತಪ್ಪು ಅಲ್ಲ ರೀ. ನೀವ್ ಈ ಮನೆಯವರಿಗೆ ಬೆನ್ನಲ್ಲಿ ಬಿದ್ದವರೆಲ್ಲ, ಹೋಟೆಲ್ ಹುಡ್ದವರೆಲ್ಲ, ಮನೆ ಮಗನ್ಕಿಂತ ಹೆಚ್ಚಾಗಿ ದುಡ್ದು ಇವ್ರನ್ನ ಸಾಕಿದ್ರೆ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದ್ದಾಳಲ್ಲ, ಇದನ್ ಕೇಳ್ಕೊಂಡು ನಾನು ಸುಮ್ಮನೆ ಇರೋಂತೀರಾ? ಯಾರನ್ನೇ ನಾಯಿ ಅಂತ ಇದೀಯಾ? ಇನ್ನೊಂದು ಸಲ ನಾಯಿಗೆ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಏನೇ ಮಾಡ್ತೀಯಾ? ಮುಚ್ಚೆ ಬಾಯ್ನ, ನೀ ಸುಮ್ನಿರೆ ನೋಡಿ ಮಾತಾಡ್ತಾ ಇದ್ದಾಳೆ. ಸಮಾಧಾನ ಮಾಡು, ಸಮಾಧಾನ ಮಾಡು. ರಘು ಎಲ್ಲ ನಾನು ಹೇಳಮ್ಮ, ಅವನನ್ನ ಮನೆ ಕರ್ಕೊಂಡ್ಬಂದು ಬುದ್ಧಿ ಹೇಳೋಣ. ಹೇಳಮ್ಮ ಹೇಳಮ್ಮ ಕುಟಿ. ಏನು ಅರಿಯದ ಮುಗ್ಧ ಜೀವನ ಹಾಳು ಮಾಡಿ ಮತ್ತೆ ಹಿಡ್ಕೊಳ್ಳೋ ಹಾಗೆ ಮಾಡಿದ್ದು ಸಾಲದು ಅಂತ ನನ್ನ ಕೈಯಲ್ಲ ಅವನು ಇರೋ ಜಾಗ ನಾನು ತಿಳ್ಕೊಂಡು ಅವ್ರ ಕಥೆನೇ ಮುಗಿಸ್ಬೇಕು ಅನ್ಕೊಂಡಿರೋ ನಿಮ್ ಕುತಂತ್ರ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ಮಿಸ್ಟರ್ ದಯಾನಂದ? ಹುಟ್ಟಿತಾನೆ ಫೀಡಿಂಗ್ ಬಾಟ್ಲ್ ಬದಲಿ ಲಾಂಗ್ ಇಟ್ಕೊಂಡು ಹುಟ್ಟಿ ಆಫ್ಟ್ರಾಲ್ ಒಬ್ಬ ಲೆಕ್ಚರರ್ ಕೈಲಿ ಒದೆ ತಿನ್ಕೊಂಡು ಬಂದಿದಾರಲ್ಲ, ಇವ್ರಿಗೆ ನಾಚಿಕೆ ಆಗಲ್ವಾ? ನಿನಗೆ ಮೀಟ್ ಇಲ್ವನ? ಮೀಟ್ ಇಲ್ವಾ? ಕಣ್ ಮೀಟ್ ಇಲ್ಲ ಅಂದ್ರೆ ಯಾಕಲ್ಲ ಹಂಗಿಡ್ತೀಯ? ಯಾರ್ದಾರ ತಲೆ ಹಿಡಿ ವಾಗಲ್ಲ. ಈ ಶೋಭರಾಜ್, ಶೋಭರಾಜು ಮಹಾಪಂಟ. ಅವನ ಹೆಸರು ಕೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರಿಗೂ ಗಡಗಡ ಅಂತ ನಡುತ್ತಾರೆ. ಆದ್ರೆ ಈ ಶೋಭರಾಜ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಿರೋ ನಿನ್ನಂತ ಗಂಡು ನಂಗೆ ನಾಚಿಕೆ ಆಗುತ್ತೆ. ಇವನ್ ನನ್ನ ತಮ್ಮ ರಾಕಿ, ಇವನ್ ಸಂತೋಷವಾಗಬೇಕು ಅಂದ್ರೆ ನನಗೆ ಆ ಲೆಕ್ಚರ್ ತಲೆ ಕಾಲು ಅಥವಾ ಕೈ ಬೇಕು, ಇಲ್ಲ ಅಂದ್ರೆ ನಕ್ಕನ್ನು ಎತ್ಬಿಡ್ತೀನಿ ಎಲ್ರಿಗೂ. ಹಗು ಮಾತಾಡು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ತತ್ವಾನೇ ಮರ್ತಿದ್ ನಮ್ಗೆ ಜ್ಞಾನವೇ ಆಗೋ ಹಾಗೆ ಮಾಡಿದ್ದೆ ನೀವು ಸರ್. ಸರ್, ಸಮಾಜದ ಹಿತರಕ್ಷಣೆಗಾಗಿ ನೀವು ಹೋರಾಡ್ತಾ ಇರಬೇಕಾದ್ರೆ ನಿಮ್ಮ ಶಿಷ್ಯರಾಗಿ ನಾವು ಸೆರಗೊತ್ಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು ಅಂತ ಹೇಳ್ತೀರಾ ಸರ್?
ಸರ್, ನೀವು ಲೇಖನಿ ಅಂದ್ರೆ ನಾವು ಲೇಖನಿ, ನೀವು ಲಾಂಗು ಅಂದ್ರೆ ನಾವು ಲಾಂಗು, ನಿಮ್ಮ ಪ್ರಾಣಕ್ಕೆ ನಮ್ಮ ಪ್ರಾಣ ಕೊಡ್ತೀವಿ ಸರ್. ಸರ್, ಸಾಂಕ್ರಾಮಿಕ ರೋಗದಾಗ ಬೆಳೀತಾ ಇರೋ ಸಮಾಜಘಾತಕರನ್ನ ಬುಡ ಸಮೇತ ಕಿತ್ತಾಗಿ ಸುಟ್ಟಾಕ್ದಾಗಲೇ ನಿಮ್ಮ ಹೋರಾಟಕ್ಕೆ ಬೆಲೆ, ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ. ಎಲ್ಲಿದೆ ಅಂತ ಯಾರು ಹೇಳ್ಬೇಕಾಗಿಲ್ಲ ಅಣ್ಣ, ತಾಯಿ ಮನಸ್ಸಿಗೆ ಅದು ಗೊತ್ತಾಗ್ಬಿಡುತ್ತೆ. ಏನಂತಾರೆ ಪುಟ್ಟಿ ಭಾಗ್ಯ ಯಜಮಾನ್ರು, ತುಂಬಾ ಒಳ್ಳೆ ಹುಡುಗ, ಅಂತ ಹುಡುಗ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ನಾನೇ ಹೇಳ್ಬಿಟ್ಟೆ. ಸುಳ್ಳು ಹೇಳ್ತಾ ಇದೀಯ? ಇಲ್ಲಣ್ಣ, ನಾನ್ ನಿಜನೇ ಹೇಳ್ತಾ ಇದ್ದೇನೆ. ಪುಟ್ಟಿ ಪುಟ್ಟಿ ಅಳ್ಬೇಡ, ಪುಟ್ಟಿ ಪುಟ್ಟಿ ಅಳ್ಬೇಡ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಪುಟ್ಟಿ. ನಿನ್ ಮದುವೆ ನಡೆದೇ ನಡೆಯುತ್ತೆ, ನಾನೇ ಮುಂದೆ ನಿಂತು ನಿನ್ ಮದುವೆ ಮಾಡ್ಬಿಡಿ. ಪುಟ್ಟಿ 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 ಚೀರ ಪುಟ್ಟಿ ಚೀರ ನಗಮ್ಮ ನಗು ನಗು ಹಸಿತಾ ಇದೆ. ಯಾಕೆ ನನ್ನ ತಂಗಿ ಮದುವೆ ನಡೆಸ್ಬಿಟ್ರಿ? ಯಾಕೆ ನಿಲ್ಸ್ಬಿಟ್ರಿ? ನಾನೊಬ್ಬ ರೌಡಿ ಅಂತಾನ? ಎಸ್ ಎಸ್, ನಾನೊಬ್ಬ ರೌಡಿ ಕೊಲೆಗಾರ, ಹುಚ್ಚ ಹುಚ್ಚ. ಬಟ್ ನಾನು ಹೀಗಾಗೋದಕ್ಕೆ ಯಾರು ಕಾರಣ ಅಂತ ನಿಮಗೂ ಗೊತ್ತು, ಇಡೀ ಸಮಾಜಕ್ಕೂ ಗೊತ್ತು. ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡಿ ಸರ್. ಈ ಮದುವೆ ನಿಂತು ಹೋದ್ರೆ ಪುನಃ ನನ್ನ ತಂಗಿನ ಮದುವೆ ಆಗೋದಕ್ಕೆ ಯಾರು ಮುಂದೆ ಬರಲ್ಲ ಸರ್. ಅದಕ್ಕೆ ನಾವೇನ್ರಿ ಮಾಡೋಣ? ನೀವ್ ಈ ರೀತಿ ರೌಡಿ ಮಾಡ್ಕೊಂಡು ಹುಚ್ಚುಚ್ಚ ಕೊಲೆಗಳು ಮಾಡ್ಕೊಂಡು ತಿರುಗಾಡ್ತಾರೆ, ನಿಮ್ ತಂಗಿನ ನಾನ್ ಮನೆ ತುಂಬಿಸ್ಕೊಂಡ್ರೆ ನನ್ನ ಮನೆತನದ ಮಾನ ಮರ್ಯಾದೆ ಗೌರವ ಎಲ್ಲ ಹಾಳಾಗೋಗುತ್ತೆ. ಐಸೆ, ವಾಟ್ ಇಸ್ ಇಟ್ ಯು ಆರ್ ಟಾಕಿಂಗ್? ಸರ್, ನಾನೊಬ್ಬ ರೌಡಿ ಅಂತ ನನ್ನ ತಂಗಿ ಮದುವೆ ನಡೆಸ್ಬಿಟ್ರೆ ಹ್ಯಾಕ್ ಸರ್? ನನ್ ಪುಟ್ಟಿ ಇನ್ನೂ ಮಗುತ್ತಾರ ಸರ್? ಅವಳ ನನ್ನ ಪ್ರಾಣ ಸರ್. ನೀವ್ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ನನ್ನ ತಂಗಿ ಜೀವನ ಹಾಳು ಮಾಡಬೇಡಿ ಸರ್, ಪ್ಲೀಸ್. ನೋ, ಇಂಪಾಸಿಬಲ್. ಅಪ್ಪ, ಇವ್ರ ತಂಗಿ ಪುಟ್ಟಿ ನನಗೂ ಇಷ್ಟ ಆಗಿದ್ದಾಳೆ, ತುಂಬಾ ಒಳ್ಳೆ ಹುಡುಗಿ. ಪಾಪ, ಅವಳೇನು ಅಪರಾಧ ಮಾಡಿದಾಳೆ ಅಂತ ನೀವ್ ಈ ಮದ್ದೇನ್ ಬೇಡ ಅಂತಿದ್ದೀರಪ್ಪ? ತಲೆಗಿಲೆ ಕೆಟ್ಟೋಗಿದ್ಯೋ ನಿಮ್ಗೆ? ಅಂತ ಎಕ್ಕುಟ್ಟು ಮನೆತನದ ಹೆಣ್ಣನ್ನು ತಂದು ನಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ನಮ್ಮ ಮನೆತನ ಎಕ್ಕುಟ್ಟು ಹೋಗುತ್ತಷ್ಟೇ. ನಿಮ್ಮಂತ ಕೊಲೆಗಡ್ಕನ್ ತಂಗಿ ಮದುವೆ ಆಗಿ ಒಂದು ಸಂಸಾರ ನಿಭಾಯಿಸ್ತಾಳೆ ಅನ್ನೋದಕ್ಕೆ ಗ್ಯಾರಂಟಿ ಏನ್ರಿ? ಐ ಸೇ ಗೆಟ್ ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ಈ ಕೊಲೆಗಡುಕ ರಘುವೀರ್ ತಂಗಿ ಅಲ್ಲ, ಲೆಕ್ಚರರ್ ಲೆಕ್ಚರರ್ ರಘು ತಂಗಿ. ಪ್ಲೀಸ್, ನಾಳೆ ಅದೇ ಜಾಗದಲ್ಲಿ ಅದೇ ಮುಹೂರ್ತದಲ್ಲಿ ನಿನ್ ಮಗ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಇಲ್ಲಾಂದ್ರೆ ಅದೇ ಮುಹೂರ್ತದಲ್ಲಿ
ನಿಮ್ಮಿಬ್ಬರಿಗೂ ಚಟ್ಟ ಕಟ್ಬಿಡ. ಹಾಗ ಮಾತ್ರ ಮಾಡ್ಬೇಡ, ಬೇಗ ಒಪ್ಕೊಳ್ರಿ. ಒಪ್ಕೊಂಡಿದ್ರೆ ನಾನು ಒಪ್ಕೊಂಡಿದ್ದೀನಿ. ಈ ಲಾಂಗ್ ಇರೋ ಬೆಲೆ ಮನುಷ್ಯನಿಗಿಲ್ವಲ್ಲ. ಪ್ರಯಾಣದ್ರಾಗ ಫೋನ್ ಮಾಡು. ಮಿಸ್ಟರ್ ದಯಾನಂದ, ನಾನು ದಿಲೀಪ್ ತಂದೆ ರಾಮಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಈ ಮದುವೆಗೆ ಒಪ್ಕೊಂಡಿದ್ದೀವಿ, ಅದೇ ಮುಹೂರ್ತಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಂಡ್ಬಿಡಿ. ಸರಿನಾ? ಈಗ ನಿಮ್ಗೆ ಸಂತೋಷನಾ? ದಟ್ಸ್ ಗುಡ್. ಒನ್ ಮೋರ್ ಥಿಂಗ್, ನನ್ನ ಬಲವಂತಕ್ಕೆ ಏನಾದ್ರೂ ಈ ಮದುವೆಗೆ ಒಪ್ಪಿ, ನಾಳೆ ನನ್ನ ತಂಗಿಗೆ ಏನಾದ್ರೂ ಚಿತ್ರಹಿಂಸೆ ಕೊಟ್ರೆ. ನೋಡ್ದೇನಮ್ಮ ಪುಟ್ಟಿ, ಇಷ್ಟೆಲ್ಲ ತೊಂದರೆ ಆಗಿ ನಿಂತು ಹೋಗಿರೋ ಮದುವೆನ ಪುನಃ ನಡೆಯುವಂಗ್ ಮಾಡ್ಕೊಟ್ಬಿಟ್ರು ನಿಮ್ ಭಾವ. ಪುಣ್ಯಾತ್ಮನಮ್ಮ ಅವನು. ಪುಣ್ಯಾತ್ಮ ಅಲ್ಲ, ಪ್ರೇತಾತ್ಮ ಪುಟ್ಟಿ. ಇವ್ರುಗಳು ಈ ಮದುವೆಗೆ ಒಪ್ಕೊಂಡಿರೋದು ನಿನ್ ನಡೆಯನ್ ದೊಡ್ಡಕ್ಕೆ ನೋಡಿ ಅಲ್ಲ, ನಮ್ಮಣ್ಣ ರಘುವೀರ್ ಭಯದಿಂದ. ನನ್ನ ನೆರಳು ಕಂಡ್ರು ಇಷ್ಟಪಡದೇ ಇದ್ದ ಜನ ಇವತ್ತು ನನ್ನ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಅಳಿಯ ಅಲ್ಲಪ್ಪ, ನಮ್ಮಣ್ಣ ರಘು. ನಾಳೆ ಮದುವೆಗೆ ನಮ್ಮಣ್ಣ ಬರ್ದೇ ಹೋದ್ರೆ ನಾನ್ ಖಂಡಿತ ತಾಳಿ ಕಟ್ಟಿಸ್ಕೊಳ್ಳಲ್ಲ. ನಾಳೆ ಒಂದ್ ತಂಗಿ ಮದುವೆ, ರಘುವೀರ್ ಬಂದೇ ಬರ್ತಾರೆ, ಅರೆಸ್ಟ್ ಮಾಡ್ಬೇಡಿ. ಅರ್ಥವಾಗ್ಲಿಲ್ಲ, ಅರ್ಥ ಆಗೋದು ತಲೆ ಎದುರು ಮಾತ್ರ. ಜಸ್ಟ್ ಪೊಲೀಸ್ ಎನ್ಕೌಂಟರ್, ಶೂಟರ್ ಸೈಟ್. There comes a big man. Welcome, Mr. Ramakrishna. How are you, Mr. Dananda? Oh, fine, thank you. So happy to see you. Yeah, please. Namaskarama. Sir, ishta kaadru aruguru bade irad nodre nanage yaku anumana sir. Nishta, nishta. Innu ready aagilile namma? Aagoytappa. Anna innu barlilva? Illamma. ಅವನು ಬರಲ್ಲ. ಯಾರು ಹೇಳಿದ ಅವ್ನು ಬರಲ್ಲ ಅಂತ? ಅವ್ನು ಬರ್ತೇ ಹೋದ್ರೆ ನಾನು ತಾಳಿನೇ ಕಟ್ಟಿಸ್ಕೊಳ್ಳಲ್ಲ. ಬಿಸಿ ತುಪ್ಪ, ನಿಂಗೋ ಹಾಗಿಲ್ಲ, ಊಳೋ ಹಾಗಿಲ್ಲ. ಏನ್ ಮದ್ವೆನೋ, ಏನ್ ಸಂಬಂಧನೋ, ಚಿಚಿ ಚಿಚಿ, ಶುದ್ಧ ರೌಡಿಗಳ ಸಹವಾಸ ಆಗೋಯ್ತು. ಯಾಕಪ್ಪ ಸುಮ್ಮನೆ ಟೆನ್ಷನ್ ಹಾಕ್ಯಾ? ಅವರಣ್ಣ ಹಾಗಾದ್ರೆ ಪಾಪ ಅವಳೇನ್ ತಪ್ಪು ಮಾಡ್ಲು? ಸಾಕ್ ಸುಮ್ಮನೆ ಇರೋ, ನಮ್ ಸಂತ ನಮಗ್ ಗೊತ್ತು. ಯಾಕೆ ಯಾಕೆ ಹೆದರ್ತೀರಾ? ನಾನು ನನ್ನ ತಂಗಿ ಮದುವೆ ಮಾಡ್ಸಕ್ ಬಂದಿದ್ದೇನೆ, ಯಾರಿಗೂ ಏನು ಮಾಡಲ್ಲ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಆಫೀಸರ್, ನಮ್ಮ ಗುರುಗಳನ್ನ ಅರೆಸ್ಟ್ ಮಾಡಿದ್ರೆ ಈ ಬಾಂಬು ಬ್ಲಾಸ್ಟ್ ಆಗುತ್ತೆ. ಈ ಅಮಾಯಕ ಸಾವಿಗೆ ನೀವೇ ಕಾಣರಾಗ್ತೀರಾ. ರೈಫಲ್ಸ್ ಎಲ್ಲ ಕೆಳಗಾಕ ಹೇಳಿ. ಆಫೀಸರ್, ರೈಫಲ್ಸ್ ಎಲ್ಲ ಕೆಳಗಾಕ ಕೇಳಿ. ಪೊಲೀಸ್, ರೈಫಲ್ ಡೌನ್, ರೈಫಲ್ ಡೌನ್. ಅವನಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ಸಂತೋಷ ತಾನೆ? ಥ್ಯಾಂಕ್ ಯು ದಿಲೀಪ್, ಥ್ಯಾಂಕ್ಸ್ ಅ ಲಾಟ್. ಯಾಕಮ್ಮ ಕಣ್ಣೀರು?
ಇವತ್ತಿನಿಂದ ನೀನು ಹೊಸಬಾಳು ಪ್ರಾರಂಭವಾಗ್ತಿದೆ. ಸಂತೋಷವಾಗಿರ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಕಾರಣಗಳು ಕಾರಣಗಳೇ. ಕಾಕಿ ಹಾಕೊಂಡು ಮಜವಾಗಿ ಪೊಲೀಸ್ ಜೀಪಲ್ಲೋ ಜಿಪ್ಸಲ್ಲೋ ಕೂತ್ಕೊಂಡು ರೌಂಡ್ ಸಡ್ಕೊಂಡು ಆಫೀಸ್ ಬಂದ್ಬಿಟ್ರೆ ಆಗೋಯ್ತೇನ್ರಿ ನಿಮ್ಮ ಡ್ಯೂಟಿ? ಒಂದಲ್ಲ ಎರಡಲ್ಲ ನೂರು ನೂರಾರು ಜನರ ಕಣ್ಣೆದುರಿಗೆ ಕೊಲೆ ಮಾಡಿರೋ ವ್ಯಕ್ತಿನ ಇದುವರೆಗೂ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಎ ಶೇಮ್ ಆನ್ ಯುವರ್ ಡಿಪಾರ್ಟ್ಮೆಂಟ್ ಸರ್. ಅದು ಮುಚ್ಚಿರಿ ಬಾಯಿನ. ರಾಜ್ಯದಲ್ಲಿರೋ ಒಬ್ಬರು ಇಬ್ಬರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ತಲೆ ಮೇಲೆ ಗೂಬೆ ಕೂರಿಸ್ತೀರಾ, ಅಧಿಕಾರದ ಅಮಲಲ್ಲಿ ಸಸ್ಪೆಂಡ್ ಮಾಡಿಸ್ತೀರಾ, ಇಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀರಾ, ಆಮೇಲೆ ಬಂದು ಕಾಕ್ ಅಂಡ್ ಬುಲ್ ಸ್ಟೋರೀಸ್ ನೇರೇಟ್ ಮಾಡ್ತೀರಾ? ಕಮಾನ್ ಟೆಲ್ ಮಿ, ನಿಮ್ಮಗಳ ಮಾತನ್ನು ನಾನು ಕೇಳಬೇಕು ಸರ್. ಅವನು ಎಲ್ಲೇ ಇದ್ರು ನಾನು ಆದಷ್ಟು ಬೇಗ ಅರೆಸ್ಟ್ ಮಾಡ್ಬಿಡ್ತೀನಿ ಸರ್. ಅಷ್ಟೊತ್ತಿಗೆ ಇನ್ನೊಂದಷ್ಟು ಹಣೆಗಳು ಬಿದ್ದಿರುತ್ತೆ. ನೋಡ್ರಿ, ಆ ಎ ಸಿ ಪಿ ಹಿಟ್ಲರ್ ಎಲ್ಲೇ ಇದ್ರು ಇಮ್ಮಿಡಿಯೇಟ್ ಆಗಿ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿ. ಓಕೆ ಸರ್, ಆಲ್ ಆಫ್ ಯು ಕ್ಯಾನ್ ಗೋ ನೌ. ಜಗನ್ನಾಥ್, ಆ ಹಿಟ್ಲರ್ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವನ ಎದುರುಗಡೆ ನಿಂತ್ಕೊಳ್ಳೋದು ಒಂದೇ, ನಮ್ಮ ಎಕರ ತಗೊಂಡು ನಮ್ಮ ತಲೆಗೆ ಹೊಡ್ಕೊಳ್ಳೋದು ಒಂದೇ. ಡೋಂಟ್ ವರಿ ಸರ್, ಆ ಹುಚ್ಚು ನಾಯಿ ರಘುವೀರ್ ಎಲ್ಲೇ ಇದ್ರು ನಾನು ಹಿಡಿದಾಕ್ತೀನಿ. ಕಷ್ಟಪಟ್ಟು ಓದಿ ವರ್ಷ ರ್ಯಾಂಕ್ ತಗೊಳ್ಳೇಬೇಕಣ್ಣ. ನೀವು ವಾಸನೆ ಬರ್ತಾ ಇದೇನು? ವಾಸನೆ ಬರ್ತಾ ಇದೇನು? ಶೋಭರಾಜ್, ಎಷ್ಟು ದಿನ ಅಂತ ಹೀಗೆ ಮನೆ ಮುಂದೆ ಇಟ್ಕೊಳಿಸ್ತೀಯ? ಆ ಸೂಳೆ ಮಗ ರಘುವೀರನ್ ಶವ ಸಂಸ್ಕಾರ ಮಾಡೋವರೆಗೂ ಅಲ್ಲಿವರೆಗೂ ಶವನ. ಅದು ಶವನ, ಅದು ಶವನ. ನಾನು ಮಗನೇ ಶವಾಗಿವ ಅಂದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ. ನೋಡು, ಅವನು ರಾಖಿ, ನನ್ನ ತಮ್ಮ, ಈ ಶೋಭರಾಜನ್ ತಮ್ಮ ಅವನು. ಏಯ್ ಉಷಾ, ಶವಾಗಿವ ಅಂದ್ರೆ ಶೋಭರಾಜ್, ನನ್ನ ನಿನ್ನ ಗುರಿ ಯಾವತ್ತು ಒಂದೇ, ಒಂದೂರಲ್ಲಿ ಒಬ್ಬನೇ ದಾದ ಇರಬೇಕು, ಅದು ಶೋಭರಾಜ್. ಇನ್ನೊಬ್ಬ ರಘುವೀರ್ ಇರ್ಕೊಂಡು ಆ ಹುಚ್ಚಿನ ಮಗನ ಅಡ್ಡ ತಿಳ್ಕೊಳಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಜಗನ್ನಾಥ್ ನಾಲ್ಕು ಜನ ಆರ್ ಸಿ ಕಾಲೇಜ್ ಹುಡುಗರನ್ನ ಅರೆಸ್ಟ್ ಮಾಡಿದ್ದಾರೆ. ಮೊದಲು ಆ ನನ್ನ ಮಕ್ಕಳಿಗೆ ಒದ್ದು ಬಾಯಿ ಬಿಡಿಸು. ಹಾಗೆ ಸ್ಮಶಾನದಲ್ಲಿ ಆ ರಘುವೀರ್ಗೂ ಒಂದು ಗುಂಡಿ ತೋರಿಸು. ಹೋಗು ಹೋಗು. ರಾಖಿ ರಾಖಿ ನೋಡು, ಆ ರಘುವೀರ್ಗೂ ಒಂದು ಗುಂಡಿ ತೋರ್ಸಕ್ಕೆ ಹೇಳಿದ್ದೀನಿ. ರಾಖಿ ನೋಡು, ಆ ನನ್ನ ಮಗನಿಗೂ ಒಂದು ಗತಿ ಕಾಣಿಸ್ತೀನಿ. ಏಯ್ ಸತ್ಯಮೂರ್ತಿ ಬಂದೆ ಸರ್. ಸರ್, ಈಗ ಡ್ಯೂಟಿ ಮೇಲಿರುವಾಗ ಕುಡ್ಕೊಂಬರೋ ತಪ್ಪಲ್ವಾ ಸರ್? ಶಟ್ ಅಪ್. ಈ ನನ್ನ ಮಕ್ಕಳೇನಾದ್ರು ಬಾಯಿಗೆ ಬಿಟ್ರಾ? ಇಲ್ಲ ಸರ್. ಬಸ್ ಬಂದ್ರ ತಲೆ ಅಲ್ಲಾಡ್ಸ್ತಾ ನಿಂತ್ಬಿಟ್ರೆ ಆಯ್ತಾ? ಲಾಟ್ರಿ ತಗೊಂಡು ಹೊಟ್ಟೆ ಮೇಲೆ ನಾಲ್ಕು ಬಾರಿಸಿದ್ರೆ ಬಾಯಿಯಿಂದ ಸತ್ಯ ಈಚೆ ಬರುತ್ತೆ. ಪಾಪ, ಅವ್ರು ಏನ್ ತಪ್ಪು ಮಾಡುದು ಅಂತ ಶಿಕ್ಷೆ ಕೊಡ್ಬೇಕು ಸರ್? ರೋಡಲ್ಲಿ ಹೋಗೋರು ಹೀಗೆ ಹಿಡ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು ರಘುವೀರಲ್ಲಿ ರಘುವೀರಂದ್ರೆ ಹೇಳ್ತಾರ ಸರ್? ಏಯ್ ಚಮಚಾ, ನಾನು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದೀನಿ, ಒಬೇಮೆ ಆರ್ಡರ್. ಆರ್ಡರ್ ಅಂತೆ ಆರ್ಡರ್? ಏನ್ ಆರ್ಡರ್? ನಿನ್ ಪಿಂಡ, ನಿನ್ ಹೆಗಲ್ ಮೇಲ್ ಮೂರು ಸ್ಟಾರ್ ಇದ್ರೆ ನನ್ ಭುಜದ ಮೇಲೆ ಮೂರು ಪಟ್ಟೆ ಇದೆ. ನೀನ್ ಹಾಕೋದು ಕಾಕಿ ಬಟ್ಟೆನೆ, ನಾನ್ ಹಾಕೋದು ಕಾಕಿ ಬಟ್ಟೆನೆ. ಜನ ನಿನ್ನ ಪೊಲೀಸ್ ಅಂತಾರೆ, ನನ್ನ ಪೊಲೀಸ್ ಅಂತಾರೆ. ನನ್ನ ಸರ್ವಿಸ್ ಆಗಿರೋಷ್ಟು ವಯಸ್ಸಾಗಿಲ್ಲ ನಿನಗೆ, ನನ್ನ ಚಮಚ ಅಂತೀಯ. ಸಭ್ಯ ವ್ಯಕ್ತಿ ಲಚ್ಚರ ರಘು, ಇವತ್ತು ರೌಡಿ ರಘುವೀರ್ ಆಗೋದಕ್ಕೆ ಕಾರಣ ನೀನೆ. ಈ ಪೊಲೀಸ್ ಸ್ಟೇಷನ್ನ ದೇವಸ್ಥಾನ ಅಂತ ತಿಳ್ಕೊಂಡು ಸತ್ಯ ಹೇಳಕ್ ಬಂದ ರಘುನ ಬಾಯಿ ಬಂದಾಗ ಬೈದು
ಅವನ್ ಕೋರ್ಟ್ ಕಂಪ್ಲೇಂಟ್ ನ ಹರಿದಾಕಿ ಅವನ್ ಮನಸ್ಥಿತಿದ ದುರಾತ್ಮ ನೀನು. ಏ ಜಗನ್ನಾಥ, ಇದು ಪೊಲೀಸ್ ಸ್ಟೇಷನ್, ಕ್ರಿಮಿನಲ್ಸ್ ನ ಪ್ರಿಪೇರ್ ಮಾಡೋ ಇನ್ಸ್ಟಿಟ್ಯೂಷನ್ ಅಲ್ಲ. ನಿನ್ನಂತಹ ಕೆಟ್ಟ ಕಳ್ಳ ಸುಳೆ ಮಕ್ಕಳಿಂದಲೇ ದೇವಸ್ಥಾನ ಯಾವುದು, ಸ್ಮಶಾನ ಯಾವುದು ಜನ ಗೊತ್ತಾಗ್ತಾ ಇಲ್ಲ. ಇಲ್ಲ, ಇನ್ನು ಈ ಸ್ಮಶಾನದಲ್ಲಿರೋಕೆ ನನಗೂ ಇಷ್ಟ ಇಲ್ಲ. ಇಷ್ಟು ದಿನ ನಾನು ನಿನ್ನ ಅಂಡ್ರಲ್ಲಿದ್ದೆ ತಾನೇ ನಿನ್ನ ದರ್ಪ ತೋರಿಸ್ತಾ ಇದ್ದೆ. ಇನ್ನ ನಂದೇನು ನೀನು ಹರ್ಕೊಳಕಾಗಲ್ಲ. ಸತ್ಯಮೂರ್ತಿ ಸತ್ತ ಸತ್ತ ಸತ್ಯಮೂರ್ತಿ, ಗಾಂಧಿ ಕಂಡನೋ ಭಾರತದ ಕನಸನ್ನ ನನಸು ಮಾಡೋ ಹುಚ್ಚಲ್ಲೇ ಸತ್ವೋದ ಸತ್ಯಮೂರ್ತಿ. ಇಂಥ ಕಳ್ಳ ಸೂಳೆ ಮಕ್ಕಳು ಹಿಡ್ಕೊಂಡಾಗಲೇ ನನಗೆ ತದ್ಕೋತ್ ಬಿಟ್ಟು ಇಲ್ಲ ಬಂದು ಕುರಿಗಳ ತರ ನಾಮರದ ಹತ್ರ ಸಾಯ್ತಾ ಇದ್ದಿರಲ್ಲೋ. ಬನ್ನಿ ಬನ್ನಿ, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ನನ್ನನ್ನು ಕರೆಸಿದ ಉದ್ದೇಶ ಕಮಿಷನರಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಎಲ್ಲರೂ ಆ ರೌಡಿ ಶೋಭರಾಜ್ ಫಾಲೋವರ್ಸ್ ಆಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗದೆ ಸೊಸೈಟಿಲಿರೋ ಅಮಾಯಕರೆಲ್ಲ ಕ್ರಿಮಿನಲ್ಸ್ ಆಗ್ತಿದ್ದಾರೆ. ಶಾಂತಿಗೆ ಹೆಸರುವಾಸಿ ಆಗಿದ್ದ ಬೆಂಗಳೂರು ರೌಡಿಗಳಿಂದ ರಕ್ತಪಾತದಿಂದ ಅಶಾಂತಿಯುತವಾದ ನಗರ ಅಂತ ಕೆಟ್ಟ ಹೆಸರು ಪಡೆದಿದೆ. ಇದಕ್ಕೆ ಕಾರಣ ಯಾರು ಗೊತ್ತಾ? ಈ ಫೈಲಲ್ಲಿರೋ ವ್ಯಕ್ತಿ. ಈತ ಆರ್ ಸಿ ಕಾಲೇಜ್ ಲೆಕ್ಚರರ್ ರಘು ತಾನೆ? ಪರ್ಫೆಕ್ಟ್ಲಿ ಕರೆಕ್ಟ್. ಯಾವ ಕಾಲೇಜಲ್ಲಿ ಈತ ಹುಡುಗರಿಗೆ ಪಾಠ ಹೇಳ್ತಾ ಇದ್ನೋ ಅದೇ ಕಾಲೇಜಲ್ಲಿ ಮೊದಲನೇ ಕೊಲೆ ಮಾಡಿದ್ದಾನೆ. ತುಂಬಾ ಸಾಧುಜೀವಿ ಅಂತ ಹೆಸರು ಮಾಡಿದ ಲೆಕ್ಚರ್ ರಘು ಇವತ್ತು ರೌಡಿಯಿಸಂನಲ್ಲಿ ಕುಖ್ಯಾತನಾಗಿ ರಘುವೀರ್ ಆಗಿದ್ದಾನೆ. ಡಿಪಾರ್ಟ್ಮೆಂಟ್ ಅವರು ಏನೇ ಮಾಡಿದ್ರು ಅವನ್ನೇ ಹಿಡಿಯಕ್ಕಾಗ್ತಾ ಇಲ್ಲ. ಅವರು ಪಬ್ಲಿಕ್ ನಲ್ಲಿ ಯಾರನ್ನ ಕೊಚ್ಚಿ ಹಾಕಿದ್ರು ಅವನ ವಿರುದ್ಧ ಯಾರು ಸಾಕ್ಷಿ ಹೇಳಕ್ ಮುಂದೆ ಬರ್ತಾ ಇಲ್ಲ. ಸೊ ಅವನನ್ನು ಸಾಕ್ಷಿ ಸಮೇತ ಹಿಡಿಯೋಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ತಿಳಿದು ನಿಮ್ಮನ್ನ ಸ್ಪೆಷಲ್ ಆಫೀಸರ್ ಆಗಿ ರೀಅಪಾಯಿಂಟ್ ಮಾಡ್ತಿದ್ದೀನಿ. ಸರ್, ನೀವು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನನ್ನು ರೀಅಪಾಯಿಂಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ರಘುವೀರ್ ಎಂಥ ಪಂಟನಾಗಿರಲಿ ಎಲ್ಲೇ ಇರಲಿ, ಐ ಜಾಯ್ಡ್ ಇಟ್. ಸತ್ಯಮೂರ್ತಿ, ಏನು ಹೇಳ್ತಾ ಇದ್ದೀರಾ? ಸತ್ಯಮೂರ್ತಿ ಅಂತ ಹೆಸರಿಟ್ಕೊಂಡು ಅಸತ್ಯವನ್ನು ಹೇಗೆ ನುಡಿಲಿ ನಾನು? ನೀನು ಮಾಡ್ತಿರೋ ಈ ಪಾಪದ ಕೆಲಸಕ್ಕೆ ಆ ನಾಲ್ಕು ಜನ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಒಬ್ಬ ಕಾನ್ಸ್ಟೇಬಲ್ ಆಗಿ ಬೇಡ್ಕೋತಾನೆ ರಘುವೀರ್, ದಯವಿಟ್ಟು ದಯವಿಟ್ಟು ಆ ನಾಲ್ಕು ಜನ ಪ್ರಾಣ ಉಳಿಸ್ಕೊಡು ಪ್ಲೀಸ್. ಜಗನ್ನಾಥ್ 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 ಜಗನ್ನಾಥ್. ಬಾಸ್ಟರ್ಡ್ಸ್, ದೇವರ್ಸಿ ನನ್ನ ಮಕ್ಕ ವ್ಯಾನ್ ಅಡ್ಡ ಇಸ್ಕೊಂಡು ಏನ್ರ ಮಾಡ್ತಾ ಇದ್ದೀರಾ? ಏನ್ರ ಮುಖ ನೋಡ್ತಾ ಇದ್ದೀರಾ? ಎತ್ತರ ಗಾಡಿನ Thank you.
ಎಸಿಪಿ ಸ್ಪೀಕಿಂಗ್. ಒಂದು ಸೆನ್ಸೇಷನಲ್ ನ್ಯೂಸ್. ಮಲ್ಲೇಶ್ವರಂ 18ನೇ ಕ್ರಾಸ್ನಲ್ಲಿ ಇನ್ಸ್ಪೆಕ್ಟರ್ ಜಗನ್ನಾಥನ ರಘುವೀರ್ ಅಟ್ಯಾಕ್ ಮಾಡಿದ್ದಾನೆ. ಖಂಡಿತ ಜಗನ್ನಾಥ್ ಕೊಲೆ ಆಗುತ್ತೆ. ಏನು ಹೇಳ್ತಾ ಇದ್ರ ನೀವು? ಎಸ್, ಇದು ನಿಮ್ಮ ಕಾಕಿಗೆ ಒಂದು ಸವಾಲ್. ಯಾರೋ ನೀನು? ರಘುವೀರ್ ಅಭಿಮಾನಿ. ಬಿಟ್ಬಿಡಿದನ್ನ, ಪ್ಲೀಸ್ ಪ್ಲೀಸ್ ಬಿಟ್ಬಿಡಿದನ್ನ. ಹುಡುಗರು ಮೇಲೆ ಕಾಕಿ ಪವರ್ ತೋರಿಸ್ತೀಯೋ ಸುಳ್ಳೆ ಮಗನೇ. ಪವಿತ್ರವಾದ ಈ ಕಾಕಿ ಹಾಕೊಂಡು ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತೀಯ ಸುವರ್ಣನ್ ಮಗನೇ. ಇನ್ಯಾವತ್ತೂ ಇಂತ ಕೆಲಸ ಮಾಡಲ್ಲ. ಪ್ಲೀಸ್ ಬಿಟ್ಬಿಡು ನನ್ನ. ಬಿಡ್ತೀನಿ 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 ಬಿಡ್ತೀನಿ. ಈ ಕಾಕಿ ಗೌರವದ ಬೆಲೆ ಏನು ಅಂತ ನಿನ್ ಬಾಯಿಂದ ಹೇಳ್ಬಿಡು, ಸತ್ಯವಾಗ್ಲೂ ಬಿಟ್ಬಿಡ್ತೀನಿ. ಹೇಳಿಲ್ಲಾಂದ್ರೆ ಭಯ 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 ಸಾವು ತಕ್ಷಣ ನಿಜಾಗೋಯ್ತಾ? ಆವತ್ತಿದ್ದ ನಿನ್ ದರ್ಪ ದುರಹಂಕಾರ ಪವರು ಎಲ್ ಹೋಯ್ತಪ್ಪ, ಎಲ್ ಹೋಯ್ತು? ಈ ಗಾಂಡು, ಹೇ ಗಾಂಡು, ನಿನ್ನಷ್ಟು ಸುಲಭವಾಗಿ ಸಾಯಿಸೋಲ್ಲ. ಯಾಕಂದ್ರೆ ನಿನ್ನ ಯೂನಿಫಾರ್ಮ್ ಅಲ್ಲಿ ಸಾಯಿಸ್ಬಿಟ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಅದು ನನಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಈ ಕಾಕಿ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇರೋ ನಿನ್ನಂತ ಕಚ್ಚಡ ಮನುಷ್ಯರ ಮೈ ಮೇಲೆ ಈ ಯೂನಿಫಾರ್ಮ್ ಇರಬಾರ್ದು, 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 ಇರಬಾರ್ದು. ತಿಗಿ 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 ರಿಮೋ ಬಿಟ್ಟು ರಿಮೋ ಬಿಟ್ಟು ರಿಮೋ ಬಿಟ್ಟು. ಅಯ್ಯಾ ಸತ್ಯಮೂರ್ತಿ, ನಿನ್ನ ಏನ್ ಬಿಚ ತೆಗಿ ಬಿಚ್ಚು. ಕೊಡು ಸತ್ಯಮೂರ್ತಿಗಳೇ. ಸಾಧ್ಯವಾದರೆ ನಿಮ್ಮಂತ ನಿಷ್ಠಾವಂತ ಪೊಲೀಸ್ನವರು ಈ ಖಾಕಿ ಕಳ್ಕೊಂಡಿರೋ ಗೌರವಾನ ಇದಕ್ಕೆ ಪುನಃ ಸಿಗೋ ಹಾಗೆ ಮಾಡಿ, ನ್ಯಾಯಾನ ಒದಗಿಸಿ. ಇಟ್ಸ್ ಅ ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್, ರಿಕ್ವೆಸ್ಟ್. ಖಂಡಿತವಾಗಿ ಸರ್. ಥ್ಯಾಂಕ್ ಯು ಸರ್. ಜಗನ್ನಾಥ್, ಜಗನ್ನಾಥ್, ಇವತ್ತು ನಿನ್ ಪಾಪದ ಕೊಡ ತುಂಬೋಯ್ತು. ಸತ್ಯಮೂರ್ತಿ, ಯಾರು ಕೊಲೆ ಮಾಡಿದ್ದು? ನಾನು. ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಸರ್, ನಿಜವಾಗ್ಲೂ ನಾನೇ ಸರ್ ಕೊಲೆ ಮಾಡಿದ್ದು. ಸತ್ಯಮೂರ್ತಿ ನಿಜ ಹೇಳು ಸರ್. ಚಾಲೆಂಜ್ ಮಾಡಿ. ನಾನು, ನಾನೇ ಸರ್. ನಿಜ ಹೇಳ? ಇಲ್ಲ ಸರ್, ನಾನೇ ಮಾಡಿದ್ದು. ದಯವಿಟ್ಟು ಹೊಡಿಬಿಡಿ ಸರ್, ದಯವಿಟ್ಟು ಹೊಡಿಬಿಡಿ ಸರ್. ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಹಂತಂತೂ ಕೊಲ್ಲೋದ್ರ ಬಂದು ಒಂದೇ ಸಲ ಗುಂಡಿಟ್ಟು ಕೊಂದ್ಬಿಡಿ ಸರ್, ಪ್ಲೀಸ್. ಕಾನ್ಸ್ಟೇಬಲ್, ರಿಲೀಸ್ ದಮ್. ಸರ್, ಅವರ ಅಪರಾಧಿಗಳು ಸರ್. ಅದನ್ನೆಲ್ಲ ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟು. ಕಮ್ ಆನ್, ರಿಲೀಸ್ ದಮ್ ಸರ್. ಹೇ, ರಿಲೀಸ್ ದಮ್. ಶಬಾಶ್, ಶಬಾಶ್. ಹೇ, ಈ ಊರಲ್ಲಿ ನೀನು ಹುಡುಕ್ತಾ ಇರೋ ಗಲ್ಲಿ ಇಲ್ಲ, ಸ್ಲಮ್ ಇಲ್ಲ, ಅಡ್ಡ ಇಲ್ಲ. ಆದ್ರೆ ಇವತ್ತು ನೀನೇ ನನ್ನ ಹುಡ್ಕೊಂಡು ಬಂದಿದ್ದೆ ಅಂದ್ಮೇಲೆ ನಿನ್ ಧೈರ್ಯ ಮೆಚ್ಚಬೇಕಾದ್ದೆ. ಆದ್ರೆ ಇವತ್ತು ರಘು ಅಲ್ಲ, ರಘುವೀರ್. ಹುಚ್ಚ ಹುಚ್ಚ ರಘುವೀರ್. ಆವತ್ತು ಆವತ್ತು ನೀ ಮಾಡಿದ ತಪ್ಪುಗೆ ಇವತ್ತು ನೀ ಶಿಕ್ಷೆ ಅನುಭವಿಸ್ತೀಯ.
ಆವತ್ತಿ ಕುರುಪ್ ಹಾಕ್ದೆ ನನ್ನ ಮೇಲೆ ಲಾಂಗ್ ಎತ್ತಿದ್ರೆ ಇವತ್ತು ನನಗೆ ಹೆಣ ಕಾಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಕಾಲಾಯ ತಸ್ಮೈ ನಮಃ ಅನ್ನೋ ಮಾತು ಸತ್ಯ ಸತ್ಯ. ನನ್ನನ್ನ ಸಾಯಿಸಿ ನಿನ್ ತಮ್ಮನ ಶವ ಸಂಸ್ಕಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ಯಾ ಜ್ಯೋತ್ಯ? ಇವತ್ತು ನೀನ್ ಜ್ಯೋತ್ಯ ಅನ್ನೋ ನಾನ್ ಜ್ಯೋತ್ಯ ಅನ್ನೋದು ಗೊತ್ತಾಗುತ್ತೆ. ಈ ಗಾಂಡುಗಳ ಜೊತೆ ಫೈಟ್ ಮಾಡಿದ್ರೆ ರಘುವೀರ್ ಅನ್ನೋ ಹೆಸರಿಗೆ ಅವಮಾನ. ನಿನಗೆ ನೇಟ್ರಿದ್ರೆ, ನೀನೊಬ್ಬನಿಗೆ ಹುಟ್ಟಿದ್ರೆ ನನ್ ಮೇಲೆ ಲಡಕ್ ಮಾಡು. ಕಮಾನ್. ಹಿಡಿಯೋ ಕೈಯಲ್ಲಿ ಲಾಂಗ್ ಹಿಡಿಯೋ ಆಗಿ ಮಾಡಿದ್ದು ನೀನು. ಹೇಳೋ ನಿನ್ನ ಅಕ್ಕನ್ ಈಗ ಗೊತ್ತಾಯ್ತಾ ಸೂತ್ಯ ಯಾರು ಅಂತ? ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಹುಷಾರ್ ಇಲ್ಲೋದಯ್ಯ. ನೀನ್ ಹೇಳ್ತಿ ತಮ್ಮ ಆ ಹುಚ್ಚುಳೆ ಮಗ ಅವನೆಲ್ಲಿರ್ತಾನ? ಅವನ ಅಕ್ಕನ್ ನೋಡು, ಅವನ್ ರಾತ್ರಿ ಮಲಗಿತಾನಲ್ಲ ಕಲ್ಚಪ್ರಿ ಎತ್ತಾಕ್ಬಿಟ್ಟು ಅವ್ನ ಫೇಸ್ ಕಟ್ಟೆ ಚೇಂಜ್ ಮಾಡ್ಬಿಡ್ತೀನಿ. ಅವನ ಅಕ್ಕನ್ ಎಲ್ಲಿರ್ತಾನೆ ಹೇಳೋ ದಯಾ, ಎಲ್ಲಿರ್ತಾನೆ ಹೇಳೋ ದಯಾ, ಎಲ್ಲಿರ್ತಾನೆ ಹೇಳೋ ದಯಾ. ಸರ್ ಇದೇನು ಯೋಚನೆ ಮಾಡ್ಬಿಡಿ, ಎಲ್ಲ ಬಿದ್ದಲು ಸಹಾಯ ಮಾಡೋ ಜನ ನಮ್ಗಿದಾರೆ ಸರ್. ಹೌದು ಸರ್, ನೀವು ಮಾಡ್ತಿರೋದು ನ್ಯಾಯ ಅಂತ ಕೇಳ್ಕೊಂಡಿರೋ ಅಭಿಮಾನಿಗಳು ಇದ್ದಾರೆ. ವೆಲ್ಕಮ್ ಮಿಸ್ಟರ್ ಹಿಟ್ಲರ್. ವೆಲ್ಕಮ್ ಮಿಸ್ಟರ್ ರಘು. ನೀವು ಕಾನೂನನ್ನ ಕೈಗೆ ತಗೊಂಡು ತಪ್ಪು ಮಾಡ್ಬಿಟ್ರಿ, ನಿಮ್ಮ ಮೇಲೆ ಶೂಟ್ ಅಟ್ ಸೈಟ್ ಆರ್ಡರ್ ಇದೆ. ನಿಮ್ಮ ಚರಿತ್ರೆ ನನಗೆ ಗೊತ್ತಿರೋದ್ರಿಂದ ನಾನು ನಿಮ್ಮನ್ನು ಶೂಟ್ ಮಾಡೋದಿಲ್ಲ. ನೀವಾಗೆ ಸರೆಂಡರ್ ಆದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಪ್ಲೀಸ್ ಸರೆಂಡರ್. ಸರೆಂಡರ್ ಮಿಸ್ಟರ್ ಹಿಟ್ಲರ್, ಲೂನಸಿ ಆಕ್ಟ್ ಪ್ರಕಾರ ಹುಚ್ಚ ಮಾಡುವ ಅಪರಾಧಕ್ಕೆ ಶಿಕ್ಷೆ ಇಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್ಟರ್ ರಘುವೀರ್, ನಾನೊಬ್ಬ ಐ ಪಿ ಎಸ್ ಆಫೀಸರ್ ಅನ್ನೋದು ಗೊತ್ತು ತಾನೇ? ನೀವು ಮೊದಲನೇ ಸಲ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ಬೋದು, ಬಟ್ ಎರಡನೇ ಸಲ ಅಪರಾಧ ಮಾಡಿದ್ಮೇಲೆ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಂತಹ ಅಪರಾಧಿಗಳನ್ನ ಕಂಬಿ ಹಿಂದೆ ನಿಲ್ಲಿಸಿ ಪೊಲೀಸ್ ಬಂದೋಬಸ್ತ್ ಹಾಕಿ ಡಾಕ್ಟರ್ ಟ್ರೀಟ್ಮೆಂಟ್ನಲ್ಲಿ ಇಡಬಹುದು ಅಂತ ಕಾನೂನು ಹೇಳುತ್ತೆ. ನನ್ನನ್ನು ಅರೆಸ್ಟ್ ಮಾಡೋ ಆಫೀಸರ್ ಇನ್ನೂ ಹುಟ್ಟಲಿಲ್ಲ ಮಿಸ್ಟರ್ ಹಿಟ್ಲರ್. ಮಿಸ್ಟರ್ ರಘುವೀರ್, ನೀವಾಗೆ ಸರೆಂಡರ್ ಆಗದೆ ಹೋದ್ರೆ ಶೂಟ್ ಮಾಡಬೇಕಾಗತ್ತೆ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡಬೇಡಿ, ಸರೆಂಡರ್ ಆಗಿ. ರಘುವೀರ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ಸ್ಟಾಪ್ ಸ್ಟಾಪ್, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಹಾ ಬನ್ನಿ 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 ಬನ್ನಿ, ಕಮಾನ್ ಕಮಾನ್. ಯಾಕೆ ಯಾಕೆ ನನ್ ಕಂಡ್ರೆ ಭಯ ಪಡ್ತಾ ಇದ್ದೀರಾ? ನಾನು ನಿಮ್ಮ ಹಾಗೆ ಮನುಷ್ಯನೆ, ನಿಮ್ಮ ಹಾಗೆ ನನ್ನ ಮೈಯಲ್ಲೂ ರಕ್ತ ರಕ್ತ ಹರಿತಾ ಇದೆ, ನಿಮ್ಮ ಹಾಗೆ ನನಗೂ ಮನುಷ್ಯತ್ವ ಇದೆ, ನಿಮ್ಮ ಹಾಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ 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 ನನಗೂ ಇದ್ದಾರೆ. ನೋಡಿ, ಯಾವತ್ತೂ ಯಾರಿಗೂ ಭಯಪಡಬೇಕಾಗಿಲ್ಲ. ಯಾವನು ಅವನ ದಾದ?
ದಾದ ಅಂತೆ ದಾದ, ನಿಮ್ಮಂತ ಹೆಜರಾಗಳು ದಾದ ಅಂತ ಸಲಾಂ ಹೊಡೆದೆ. ಇವತ್ತು ಚೂತ್ಯಾಗಳೆಲ್ಲ ದೊಡ್ಡ ದೊಡ್ಡ ರೌಡಿಗಳಾಗ್ತಾ ಇರೋದು, ಅಂಡರ್ ವರ್ಲ್ಡ್ ಡಾನ್ಸ್ ಅನ್ಸ್ಕೊಳ್ತಾ ಇರೋದು. ನಿಮಗೆ ನೀವೇ ಡಾನುಗಳು, ರೌಡಿಗಳು, ದಾದಾಗಳು. ಮನುಷ್ಯನಿಗೆ ಮೀಟರ್ ಇರಬೇಕು ಅಂದ್ರೆ ಧೈರ್ಯ, ಧೈರ್ಯ ಇರಬೇಕು. ಎದುರ್ಸೋರ್ ಕಂಡ್ರೆ ಹೆದರ್ತೀರಾ? ಹೆದರ್ಬಾರ್ದು. ಒಂದ್ಸಾರಿ, ಒಂದೇ ಒಂದ್ಸಾರಿ ಏ ನಿನ್ನ ಅಕ್ಕನ್, ಏ ನಿನ್ನ ಅಕ್ಕನ್ ಅಂತ ತಿರುಗಿ ಬಿದ್ರೆ ಎಂತ ದಾದಾಗಳಾದ್ರೂ ಮೀಟರ್ ಆಫ್, ಮೀಟರ್ ಆಫ್. ಹೋಗು ಹೋಗು. ಪೊಲೀಸ್ನವರು, ಶೋಭರಾಜ್ ಕಡೆಯವರು ನಿಮ್ಮ ಹಿಡಿಯೋ ಕಾಯ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ರಾಖಿ, ನೀವು ಯಾರೇ ಬಂದರೂ ಸರಿ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾನಿವತ್ತು ನನ್ನ ಪುಟ್ಟಿ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಳ್ಬೇಕು. ಇಲ್ಲ ರೀ, ನಮ್ಮ ಅಣ್ಣ ಬಂದೇ ಬರ್ತಾನೆ, ನಾನ್ ರಾಖಿ ಕಟ್ಟೆ ಕಟ್ತೀನಿ. ನೋಡಿದ್ರ, ನಾನ್ ಹೇಳಿಲ್ಲ ನಮ್ಮ ಅಣ್ಣ ಬಂದೇ ಬಿಟ್ಟ. ಹೌದಾ ಅಣ್ಣ? ಯಾರ್ ಬೇಕಾಗಿತ್ತು? ರಘುವೀರ್ ಬೇಕಾಗಿತ್ತು. ಇದು ರಘುವೀರ್ ಮನೆ ಅಲ್ಲ. ರಘುವೀರ್ ಹಲೋ, ಹಲೋ ಪೊಲೀಸ್. ರಘುವೀರಲ್ಲಿ ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಎತ್ಬಿಡ್ಬೇಕು ಅಂತಿದ್ದೆ, ಚಾನ್ಸ್ ಇರ್ಲಿಲ್ಲ. ಆದ್ರೆ ಇವತ್ತು ಇವತ್ತು ನೀನ ನಾನ ಮಟಾಶ್. Oh!
ಮೂರ್ತಿ. ಏನಾಯ್ತಪ್ಪ ಮಾತಾಡಪ್ಪ? ನಾನಪ್ಪ ರಘು. ನಾನೆಷ್ಟು ಅದೃಷ್ಟಶಾಲಿ. ಹೇಳ್ಬೇಡಪ್ಪ, ಹೇಳ್ಬೇಡಪ್ಪ. ನಿನ್ನ ಈ ಸ್ಥಿತಿಗೆ ಯಾರಮ್ಮ ಕಾರಣ? ಯಾರ ಕಾರಣ? ನಾನು ಬದುಕೋದಿಲ್ಲ ಅಣ್ಣ, ನಾನು ಬದುಕಲ್ಲ. ನೀನ್ ಬಂದೆ ಬರ್ತೀಯ, ನಾನ್ ರಾಖಿ ಕಟ್ಬೇಕು ಅಂತ. ಇಲ್ಲಮ್ಮ ಇಲ್ಲಮ್ಮ, ನಿನ್ ರಕ್ಷಣೆ ಮಾಡೋಕ್ ಅಂತ ಇದ್ಮೇಲೆ ರಾಖಿ ಕಟ್ಕೊಂಡು ಏನಪ್ಪ ಪ್ರಯೋಜನ? ಏನಪ್ಪ ಜನ್ಮಕ್ಕೂ ನೀನೆ ಪುಟಿ. ಕೊಲೆ ಮಾಡಿದ್ದಾರೆ ಗೊತ್ತಿಲ್ಲ. ವೇದ ವ್ಯಾಸ ಭಟ್ನ ಕೊಲೆ ಮಾಡಿದ್ದಾರೆ ಗೊತ್ತಿಲ್ಲ. ಹೇಳ್ತೀಯ ಅಲ್ವಾ? ಗೊತ್ತಿಲ್ಲ. ಕಾರ್ಪೊರೇಟರ್ ಭಟ್ರ ಕೊಲೆ ಮಾಡಿದ್ದು ಅದರ ಮಗ ದಯಾನಂದ್ರವೇ. ಅದನ್ನ ನೋಡಿ ಸಾಕ್ಷಿ ವಿನಯನ ಮುಗಿಸಿದ್ದು ಆದ ದಯಾನಂದ್ರವೇ. ಎರಡು ಕೊಲೆಗೂ ಕಾರಣ ಆ ದಯಾನಂದ್ರವೇ. ಕಾನ್ಸ್ಟೇಬಲ್ ಟ್ರೀಟ್ ಮಾಡಿ. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ರಘು ಯಾಕೆ ಹೀಗೆ ಹುಚ್ಚು ಜಂಗಾಡ್ತಿದ್ಯಾ? ಅವತ್ತು ನೀನೇ ತನಕ ಕೋರ್ಟ್ ನಲ್ಲಿ ವಾದ ಮಾಡಿ ನಾನೊಬ್ಬ ಹುಚ್ಚ ಅಂತ ಪ್ರೂವ್ ಮಾಡಿದ್ದು ಅದೇ ಹುಚ್ಚ ಅದೇ ಹುಚ್ಚ. ಯಾಕೆ ಇಲ್ಲಿಗೆ ಬಂದೆ? ನಾನು ಇಲ್ಲಿ ಯಾಕೆ ಬಂದೆ ಗೊತ್ತಾ? ಯಾವ ಗಂಡನ ನೀನು ಶ್ರೀರಾಮಚಂದ್ರ ಅಂತ ಭಾವಿಸಿದ್ಯೋ ಆ ಮನುಷ್ಯ ರಾಮ ಅಲ್ಲ, ಅವನೊಬ್ಬ ರಾಕ್ಷಸ, ಅವನೊಬ್ಬ ರಾಕ್ಷಸ ಅಂತ ಪ್ರೂವ್ ಮಾಡಕ್ಕೆ ಬಂದಿದ್ದೀನಿಯೋ? ನನ್ನ ಬಿಸಿಲಲ್ಲಿ ಬಿಸಿಲಾಗಿದ್ದ ನನ್ನ ತಂಗಿನ, ತಾಯಿ ಸಮಾನವಾಗಿದ್ದ ನನ್ನ ತಂಗಿನ ಪುಟ್ಟಿನ ಅನ್ಯಾಯವಾಗಿ ಸಾಯಿಸ್ಬಿಟ್ರು, ಅನ್ಯಾಯವಾಗಿ ಸಾಯಿಸ್ಬಿಟ್ರು. ಕೊಲ್ಲಿಲ್ಲ ಅಕ್ಕ, ನೀನೊಬ್ಬರ ತದೃಷ್ಟೇ. ಯಾಕಂದ್ರೆ
ಪ್ರತಿಯೊಂದು ಮನೆಯಲ್ಲೂ ಅಕ್ಕ ತಂಗಿಯರ ಮಾಂಗಲ್ಯ ಕಾಪಾಡಬೇಕಾದ್ದು ಅಣ್ಣ ತಮ್ಮಂದ್ರ ಕರ್ತವ್ಯ. ಆದ್ರೆ ನಮ್ಮ ಮನೆಯಲ್ಲಿ ಇವತ್ತಿದೇ ಕೂರ್ತು ನೀನೇ ಲಾಯರು, ನಾನೇ ಜಡ್ಜು, ನಿನ್ ಗಂಡನೇ ಅಪರಾಧಿಯ. ನಿನ್ ಕಾನೂನು ಪ್ರಕಾರ ನಿನ್ ಗಂಡನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀಯೋ ಆ ಶಿಕ್ಷೆ ಕೊಡಕ್ಕೆ ನಾನು ಸಿದ್ಧ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ನಿನ್ ಕಾನೂನಲ್ಲಿ ಇಂಥ ಚಂಡ ಸೂಳೆ ಮಗನಿಗೆ ಯಾವ ಶಿಕ್ಷೆ ಇಲ್ಲ ಅಂತ ನನಗೆ ಗೊತ್ತು. ಎಲ್ಲರೂ ಗಂಡ ಸತ್ಮೇಲೆ ತಾಳಿ ಕೀಳ್ತಾರೆ, ಆದ್ರೆ ನಾನು
ಇನ್ನೂ ಎಷ್ಟೊತ್ತು ಅಂತ ಕಾಯದಪ್ಪ? ಅವನು ಬರಲಿಲ್ಲ, ಮುಂದಿನ ಕೆಲಸ ಮುಗಿಸು. ಡಾಕ್ಟರ್, ರಘುವೀರ್ ಬರೋವರೆಗೂ ಈ ಸಂಸ್ಕಾರ ನಡೀಕೂಡ್ದು. ರಘುವೀರ್ ರಘುವೀರ್ ರಘುವೀರ್, ಅವನ್ ಬರೋವರೆಗೂ ಕಾಯ್ತಾ ಕೂತ್ರೆ ಶವ ಕೊಳ್ತೋಗುತ್ತೆ ಅಷ್ಟೇ. ಬೇಡಿ ಡಾಕ್ಟರ್, ನನ್ನ ಮಾತು ಕೇಳಿ. ಬೇಡಿ ಡಾಕ್ಟರ್. ಸುವರ್ಣನ್ ಮಗನೇ, ಈ ಚಿತೆಗೆ ಬೆಂಕಿ ಇಡೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆಯಾ? ಈ ಚಿತೆ ಮೇಲಿರೋ ನನ್ನ ದೇವತೆ ಜೊತೆ ನಿನಗಾಗ್ಲಿ ನಿಮ್ಮ ಅಪ್ಪನಿಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಅವಳ ಬಾಂಧವ್ಯ ಏನೇ ಇದ್ರು ರಘು ಜೊತೆ ಅವಳ ನನ್ನ ತಂಗಿ, ನಾನು ಅವಳ ಅಣ್ಣ, ಅವಳ ನನ್ನ ತಾಯಿ, ನಾನು ಅವಳ ದತ್ತಾಲ್ ದತ್ತಾಲ್. ಮಗುಟಿ ನೋಡಮ್ಮ, ಕಣ್ಬಿಟ್ಟು ಒಂದೇ ಒಂದ್ಸಲ ನೋಡಮ್ಮ, ನೋಡು ನೋಡಮ್ಮ. ನಿನ್ನ ಈ ಸ್ಥಿತಿಗೆ ತಂದ ರಾಕ್ಷಸನ ಹೇಳ್ಕೊಂಡು ಬಂದಿದ್ದೀನಿ. ಆ ಪಾಪಿ ನಿನ್ನ ಯಾವ ಕೈಯಿಂದ ಸಾಯಿಸಿದ್ನು? ಆ ಕೈಯನ್ನ ಕೈಯನ್ನ ಮುರಿದಾಗ್ಬಿಟ್ಟೆ ಮುರಿದಾಗ್ಬಿಟ್ಟೆ. ಕಾಲಿಂದ ಒದ್ದವಲ್ಲ, ಆ ಕಾಲನ್ನ ಆ ಕಾಲನ್ನ ನಿನ್ ಸಂಸ್ಕಾರ ಮಾಡೋಕ್ ಮುಂಚೆ ಇವನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಈಗ ಈಗ ನಿನ್ ಮುಂದೆ ಇವನ್ನ ಸಾಹೇಬ್ರೇ, ಇವತ್ತು ಹುಚ್ಚು ಬಿಟ್ಟೋಯ್ತು. ನನಗಲ್ಲ, ಈ ಸಮಾಜಕ್ಕೆ ಹಿಡಿದಿದ್ದ ಹುಚ್ಚು. ಅಪ್ಪ, ನೀನು ಹುಚ್ಚ ಅಲ್ಲಪ್ಪ, ಹುಚ್ಚ ಅಲ್ಲ. ನಿನ್ನನ್ನು ಹುಚ್ಚಲು ಮಾಡಿದವರು ನಾವು, ನಾವಪ್ಪ ನಾವು. ನಿನ್ನ ನಾನಾದರಾಗಿ ಮಾಡಿಬಿಟ್ಟೆ, ಸಾರಿ ಕಣು. ಎ ಸಿ ಪಿ ಸಾಹೇಬ್ರೆ, ಈಗ ನನ್ನ ಅರೆಸ್ಟ್ ಮಾಡಿ. ಮಾಮ, ಐ ಆಮ್ ಆಲ್ಸೋ ಸಾರಿ. ನನಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ಯು ಆರ್ ರೈಟ್, ಯು ಆರ್ ರೈಟ್. ಧೈರ್ಯ ಬೇಕು, ಈ ಧೈರ್ಯ ಬೇಕು. ಇವತ್ತು
ಸಮಾಜದಲ್ಲಿ ಬದುಕಬೇಕಾದ್ರೆ ಈ ಧೈರ್ಯ ಬೇಕು, ಈ ಧೈರ್ಯ ಬೇಕಪ್ಪ, ಈ ಧೈರ್ಯ ಬೇಕು. ಪುಟಿ ನಾನು ಪುಟಿ ರಘು ಅಪ್ಪ ರಘುವೀರ್.